ಸೋತವನು ನಾನೀಗ ಪಾರ್ಥನ ಕಾಂತಿಗೊಪ್ಪಿಸಿ ಕಳೆವೆದನು ಮನು ಭೀತಿ ಬೇರಿಲ್ಲೆನಲು ಕಿಡಿ ಕಿಡಿಯಾದ ಆಶಲ್ಯ ಸುಮ್ಮನೆ ಕುತೂಹಲಕ್ಕೆ ಸರ್, ಕಾರಂತ್ರ ಹೇಗಿರ್ತಿದ್ರು ಕೇಂದ್ರದಲ್ಲಿ? ಕಾರಂತ್ರ ಅಂದ್ರೆ ಅವರನ್ನು ನೋಡಿದ್ರೆ ನಮ್ಗೆ ಹೆದರಿಕೆ ಆಗ್ತಿತ್ತು ಅವಾಗ. ಅಂದ್ರೆ ಆನಂತರ ಒಂದು ಆಘಾತ ಆಯ್ತು, ಅಪಘಾತ, ಬಹಳ ದುಃಖಕರ ಸಂಗತಿ. ಏನೋ ಹೋಗ್ಬೇಕಿತ್ತೇನೋ, ಪ್ರದೇಶದಲ್ಲಿ ಬಿದ್ದವ್ರು ಯಾರು ಉಳಿದಿದ್ದು ಬಾರಿ ಕಡಿಮೆ. ಆನಂದ್ ಕುಂದರ್ ಅವರನ್ನ ಯಾವತ್ತೂ ಮರಿಲಿಕ್ಕೆ ಸಾಧ್ಯ. ಎಲ್ಲಾ ರೀತಿಯಲ್ಲಿ ನಮ್ಮ ಒಬ್ಬ ಮಗನನ್ನ ತಂದೆ ಯಾವ ರೀತಿಯಲ್ಲಿ ಪೋಷಣೆ ಮಾಡ್ತಾರೋ ಆ ರೀತಿಯಲ್ಲಿ ಅವರು ಆಸ್ಪತ್ರೆಗೆ ಬಂದು ಹೋಗಿ ಎಲ್ಲಾ ರೀತಿಯ ವ್ಯವಸ್ಥೆಯನ್ನು ಅವರೇ ಮಾಡಿದ್ರು. ಅವ್ರು ಇಲ್ದಿದ್ರೆ ಮತ್ತೆ ನನ್ನ ಜೀವನ ಇರಲಿಲ್ಲ. ಮರಳಿ ಮಾತ್ರ ಸಂಸ್ಥೆಗೆ ಪ್ರಥಮವಾಗಿ ನಾನು ತಾಳ ಹಿಡಿದಿತ್ತು ಮಾಡ್ಕಟ್ಟೆ ಮಾಡಿದೆ. ಈಗ ಪುನಃ 24ನೇ ಇಸ್ವಿಯಲ್ಲಿ 42 ವರ್ಷದ ಮೇಲೆ ಮತ್ತೆ ನನಗೊಂದು ಆಸೆ ಇದ್ದಿತ್ತು, ಮೇಡ ತಿರುಗಾಟ ಒಂದು ಅಲ್ಲಿ ಮುಕ್ತಾಯ ಮಾಡಿದ್ರು ಒಳ್ಳೇದಿತ್ತು ಅಂತ. ಅದು ಹಾಗೆ ಆಯ್ತು. ನಮಸ್ಕಾರ ಜನಪ್ರತಿನಿಧಿಯ ರಂಗಸ್ಥಳ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಶ್ರೀರಾಜ್ ಗುತ್ವಾಡಿ. ಹೇರಂಜಾಲು ಅಂತಂದ್ರೆ ಯಕ್ಷಗಾನ ನೆನಪಿಗೆ ಬರುತ್ತೆ. ಒಂದು ಪುಟ್ಟ ಹಳ್ಳಿ ಇದು, ಆದರೂ ಕೂಡ ಶತಮಾನದಿಂದ ಯಕ್ಷಗಾನದ ಕಾರಣಕ್ಕಾಗಿ ಪ್ರಖ್ಯಾತಿಯನ್ನು ಪಡೆದಿದೆ. ಹೇರಂಜಾಲು ಗಣಪಯ್ಯ ಗಾಣಿಗ್ರು, ಅವರ ಮಗ ಹೇರಂಜಾಲು ವೆಂಕಟರಮಣ ಗಾಣಿಗ್ರು, ಅವರ ಮಗ ಯಕ್ಷಗಾನದ ಶ್ರೇಷ್ಠ ಭಾಗವತ ಹೇರಂಜಾಲು ಗೋಪಾಲ ಗಾಣಿಗ್ರು, ಸಾಂಪ್ರದಾಯಿಕ ತಿಟ್ಟಿನ ಯಕ್ಷಗಾನ ಭಾಗವತಿಕೆಗೆ ಮೇರು ಹೆಸರು ಹೇರಂಜಾಲು ಗೋಪಾಲ ಗಾಣಿಗ್ರದ್ದು. ಅವರನ್ನ ಸಂದರ್ಶನ ಮಾಡೋದಕ್ಕೆ ನಾವಿವತ್ತು ಬಂದಿದ್ದೇವೆ. ಅವರ ಯಕ್ಷ ಬದುಕಿನ ಪಯಣವನ್ನ ನಾವು ಕೇಳೋಣ, ಬನ್ನಿ. ನಮಸ್ಕಾರ ಭಾಗವತ್ರೆ. ನಮಸ್ಕಾರ ಸರ್. ಹೇಗಿದ್ರಿ? ಆರಾಮ ಸರ್. ಸಾಧಾರಣ ನನಗನ್ನಿಸಿರೋ ಮಟ್ಟಿಗೆ ಮೂರು ತಲೆಮಾರು, ಈಗ 4ನೇ ತಲೆಮಾರು. ಒಮ್ಮೆ ನೆನಪಿಸಿಕೊಳ್ಳೋದಾದ್ರೆ ಹೇಳಿ. ಅಂದ್ರೆ ನೀವು ಹೇಳಿದ ಹಾಗೆ ಹೆರಂಜಾಲು, ಹೆರಂಜಾಲು ಅನ್ನೋದು ಒಂದು ಪರಂಪರೆಯನ್ನ ಯಕ್ಷಗಾನದಲ್ಲಿ ಮೂಡಿಸಿದೆ. ನಾವು ನೆರೆ ನಿಂತದ್ದು ನಾಗೂರಾದ್ರೂ ಸಹ ನಮ್ಮ ತಂದೆಯವರು ಹುಟ್ಟಿದ್ದು ಹೆರಂಜಾಲು. ಹೆರಂಜಾಲು ನುಜಾಡಿ, ಆಚೆ ಹೊಳೆದಾಟಿದ್ರೆ ಹೆರಂಜಾಲು. ಅಂದ್ರೆ ತಂದೆಯವರ ಅಮ್ಮನ ಮನೆ ಹೆರಂಜಾಲು, ಹೊಳೆದಾಟಿದ್ರೆ ನೂಜಾಡಿ ಅಪ್ಪನ ಮನೆ. ಅವರಿಗೆ ಬಂದ ಹೆಸರಿನ ಹಾಗೆ ಹಾಗೆ ತಲೆಮಾರು ದಾಟುತ್ತಾ ದಾಟುತ್ತಾ ಹೆರಂಜಾಲು ಅಂತಾಯ್ತು. ಹೆರಂಜಾಲು ಯಕ್ಷಗಾನ ಪರಂಪರೆ ಅನ್ನೋ ಪರಂಪರೆ ಅನ್ನೋ ಅಂದ್ರೆ ಗಣಪಯ್ಯ ಗಾಣಿಗರು, ಗಣಪಯ್ಯ ಗಾಣಿಗರು ಹವ್ಯಾಸಿ ಭಾಗವತರಾಗಿ ಇದ್ರಂತೆ. ನಾವು ಅವ್ರದ್ದು ಪದ್ಯ ಎಲ್ಲ ಕೇಳಲಿಲ್ಲ, ಅಂದ್ರೆ ಸಣ್ಣ ಬಾಲ್ಯದಲ್ಲಿ ಇರುವಾಗ ನಮ್ಗೆ ಪದ್ಯ ಕೇಳುವಂತ ಅವಕಾಶ ಸಿಗ್ಲಿಲ್ಲ. ಅಂದ್ರೆ ಅವರು ಸಾಮಾನ್ಯ ಒಂದು 4-5-6 ಜನ ಸಹೋದರ ಅಣ್ಣ ತಮ್ಮಂದಿರು, ಅವರದ್ದು ಅವರು ಸ್ನೇಹಿತರನ್ನು ಕೂಡ್ಕೊಂಡು ಹಿಂದೆ ತಾಳ್ಮತ್ತೆ ಆಟ ಹೀಗೆ ಹವ್ಯಾಸಿ ದೇವಸ್ಥಾನದಲ್ಲಿ ಅಥವಾ ನವರಾತ್ರಿ ಕಾರ್ಯಕ್ರಮಗಳಲ್ಲಿ ಚೌತಿ ಕಾರ್ಯಕ್ರಮದಲ್ಲಿ ಹೀಗೆ ಹವ್ಯಾಸಿ ತಾಳಮತ್ತೆ ಎಲ್ಲ ಮಾಡ್ತಾ ಇದ್ರು. ಹಾಗೆ ನಮ್ಮ ತಂದೆಯವರಿಗೆ ಹೇಗೆ ಬಂತಂದ್ರೆ ಅವರ ಶಾಲೆಯ ಗುರುಗಳಿಂದ ಸ್ವಲ್ಪ ಮೊದಲು ಯಕ್ಷಗಾನದ ಗೀಳು ಹುಟ್ಟಿತು. ಮನೆಯಲ್ಲಿ ಹಾಗೂ ಹವ್ಯಾಸಿ ಕಲಾವಿದರಿದ್ದಾರೆ, ಹಾಗೆ ವೃತ್ತಿಪರರಾಗಿ ಪರಿವರ್ತನೆಗೊಂಡಿತು. ಯಕ್ಷಗಾನ ಹವ್ಯಾಸಿಯಿಂದ ವೃತ್ತಿಪರರಾದರು. ಹಾಗೆ ಗುರು ವೀರಭದ್ರ ನಾಯ್ಕರ ನೇತೃತ್ವದಲ್ಲಿ ಅವರೊಟ್ಟಿಗೆ ಮೇಳಕ್ಕೆ ಹೋದರು ತಂದೆಯವರು. ಅಂದರೆ ಹಿಂದೆಲ್ಲ ಶಾಲೆ ಅನ್ನೋದಿಲ್ಲ, ಯಕ್ಷಗಾನದ ಅಧ್ಯಯನಕ್ಕೆ ಶಾಲೆ ಅಂತಿರಲಿಲ್ಲ. ಈಗ ಮೇಳದಲ್ಲಿ ಪ್ರಧಾನ ವೇಷಧಾರಿಗಳನ್ನ
ಹಿಂದೆ ಹೋಗಿ ಅವರ ಸೇವೆ ಮಾಡಿ ಅವರಿಂದ ಯಕ್ಷಗಾನ ನಾಟ್ಯವನ್ನು ಕಥೆಯ ನೋಡಿ ಕಲಿಯೋದು, ಕಥೆಯ ಅನುಭವವನ್ನು ಮಾಡಿಕೊಳ್ಳೋದು ಬಿಟ್ಟರೆ ಶಾಲೆ ಇರಲಿಲ್ಲ. ಹಾಗೆ ವೀರಭದ್ರ ನಾಯಕರು ಅಂದ್ರೆ ವೀರಭದ್ರ ನಾಯಕರು ಅಂದ್ರೆ ಮಟ್ಟಪಾಡಿ ಮೊಟ್ಟು, ನಾಟ್ಯ ಪರಂಪರೆಯ ಮಟ್ಟಪಾಡಿ ಮೊಟ್ಟು ಅಂತ ನಾಟ್ಯ ಪರಂಪರೆಯಲ್ಲಿ ಅವರಿಂದ ಅಭ್ಯಾಸ ಮಾಡಿದ್ರು ನಮ್ಮ ತಂದೆಯವರು. ಹಾಗೆ ವೃತ್ತಿಪರರಾಗಿ ನಿರಂತರ ಕೆಲವು ಮೇಳಗಳಲ್ಲಿ ಇದ್ರು, ಉದಾಹರಣೆ ಮಾಡುಕಟ್ಟೆ, ಸಾಲಿಗ್ರಾಮ, ಸೌಕೂರು, ಕೊಲ್ಲೂರು, ಹೀಗೆ ಕೆಲವು ಮೇಳಗಳಲ್ಲಿ ಇದ್ರು ಪ್ರಧಾನ ಭೂಮಿಕೆಯಲ್ಲಿ. ಅಂದ್ರೆ ಮುಖ್ಯ ಶ್ರೀವೇಷಧಾರಿಯಾಗಿ ಹಂತ ಹಂತವಾಗಿ ಏರ್ತಾ ಹೋಗಿ ಆಮೇಲೆ ಶಿವರಾಮ ಕಾರತ್ರ ಕೇಂದ್ರ ಯಕ್ಷಗಾನ ಶಾಲೆಗೆ ಗುರುವಾಗಿ ಸೇರ್ಪಡೆ ಬಂತು. 1963 ಇಲ್ಲಿ ಅಪ್ಪ ನಾಗೂರಿನಲ್ಲಿ ತಂದೆಯವರು ಗುರುಕುಲ ಪದ್ಧತಿಯಲ್ಲಿ ಯಕ್ಷಗಾನದ ತರಬೇತಿ ಮಾಡ್ತಾ ಇದ್ರು ಆಸಕ್ತರಿಗೆ. ಅಂದ್ರೆ ಮೇಳ ಮುಗಿದ ತಕ್ಷಣ ಮಳೆಗಾಲದಲ್ಲಿ ಗುರುಕುಲ ಪದ್ಧತಿಯಲ್ಲಿ ಮನೆಯಲ್ಲೇ ಹೆಜ್ಜೆ ಹೇಳಿಕೊಡು, ಉದಾಹರಣೆಗೆ ಕುಂಜಾಲ ರಾಮಕೃಷ್ಣ ಅವರು, ಕಡೆಗೆ ಕೋಡಿ ಕೃಷ್ಣ ಗಾಣಿಗ, ಬೇಲ್ತೂರು ರಮೇಶ್ ಬೇಲ್ತೂರು, ಇವರೆಲ್ಲ ನಮ್ಮ ಮನೆಯಲ್ಲೇ ಕಲ್ತಿದ್ರು ಹಿಂದೆ ಯಕ್ಷಗಾನ. ನಿಮ್ಮ ತಂದೆಯವರಿಂದ? ತಂದೆಯವರಿಂದ. ನಾನು ಸಣ್ಣವ, ಅಂದ್ರೆ ಹುಟ್ಟಿದ್ದು ನಾನು 1963 ಹುಟ್ಟಿದ್ದು, 1963 ಹುಟ್ಟಿದ್ದು. 1963 ಅವ್ರು ಶುರು ಮಾಡಿದ್ದಾರೆ ಈ ತರಬೇತಿಯನ್ನು. ಯಕ್ಷಗಾನದ ಕೀಳು ಯಾವಾಗ್ಲೂ ಇರುತ್ತಿದ್ದ. ಕೊಂಡಿ ಬೆಸ್ತು ಬಂತು, ಮತ್ತೆ ಹಾಗೆ ಪರಂಪರೆ ಮುಂದುವರಿಸ್ತಾ ಬಂತು. 1963 1978 ನಾನು ಯಕ್ಷಗಾನ ಶಾಲೆಗೆ. ಹೌದು ಹೌದು, 70ರ ದಶಕದ ಕೊನೆಯ ಕಾಲಘಟ್ಟದಲ್ಲಿ ನೀವು ಕಾರಂತರ ನೇತೃತ್ವದ ಉಡುಪಿ ಯಕ್ಷಗಾನ ಕೇಂದ್ರಕ್ಕೆ ನೀವು ಸೇರ್ಪಡೆಗೊಳ್ತೀರಿ. ಬಹುತೇಕ ಎಲ್ಲಾ ಪ್ರಕಾರಗಳನ್ನ ನೀವು ಅಲ್ಲಿ ಕಲ್ತ್ಕೊಳ್ತೀರಿ, ಅದನ್ನ ನೆನಪಿಸಿಕೊಳ್ಳೋದಾದ್ರೆ ಕಾರಂತರ ಜೊತೆಗಿನ ಒಡನಾಟಗಳನ್ನ ಮತ್ತೆ ನಿಮ್ಮ ಸಹಪಾಠಿಗಳನ್ನೆಲ್ಲ ಒಂದು ಕ್ಷಣಕ್ಕೆ ನೆನಪಿಸೋದಾದ್ರೆ. ಅಂದ್ರೆ 1978 ಯಕ್ಷಗಾನ ಶಾಲೆಗೆ ಹೋದೆ, ವಿದ್ಯಾಭ್ಯಾಸ ಮೊಟಕಾಯ್ತು, ಏನ್ ಮಾಡೋ, ನಮ್ಗೆ ಹಣೆ ಬರಹಿ ಬಿಟ್ರೆ ವಿದ್ಯಾಭ್ಯಾಸ ಬಾರಿ ಬಾರಿ ಕಡಿಮೆ. ಅಂದ್ರೆ 3ನೇ ತರಗತಿ ಆಮೇಲೆ ನಾವು ಓದು ಬರಹದಲ್ಲಿ ಸ್ವಲ್ಪ ಹೀಗೆ ಪ್ರೈವೇಟ್ ಆಗಿ ಅಭ್ಯಾಸ ಮಾಡಿ, ಮತ್ತು ಬರೀಲಿಕ್ಕೆ ಓದಲಿಕ್ಕೆ ತೊಂದರೆ ಇಲ್ಲ, ವಿದ್ಯಾಭ್ಯಾಸ ಕಡಿಮೆ ಆಯ್ತು. ಆದ್ರೂ ಯಕ್ಷಗಾನದೊಂದು ಗೀಳಿಗೆ ಹೋಗಿ 78 ಸೇರ್ಕೊಂಡೆ ಶಿವರಾಮ್ ಕಾರಂತರ ಜೊತೆಗೆ. 46 ವರ್ಷಗಳ ಹಿಂದೆ 78 79 80 81 81 4 ವರ್ಷಗಳ ಕಾಲ ಯಕ್ಷಗಾನದ ಅಧ್ಯಯನ. ಅಂದ್ರೆ 2 ವರ್ಷ ನಾಟ್ಯ, ಆಮೇಲೆ ಮದ್ದಲೆ ಚಂಡೆ ಪ್ರಾಥಮಿಕವಾಗಿ ಪಾಠಗಳು, ಭಾಗವತಿಕೆಯನ್ನು ಪ್ರಧಾನವಾಗಿ ಕಲಿತಿದ್ದೆ ನಾನು. ಆವಾಗ ಗುರುಗಳಾಗಿ ನೀಲಾವರ ರಾಮಕೃಷ್ಣ ಭಾಗವತರು, ಮಹಾಬಲಕಾರಂತರು, ಮದ್ದಲೆಗಾರರು, ನಮ್ಮ ತಂದೆಯವರೇ ನಾಟ್ಯಾಚಾರಿ. ಇವರ ಸಾಂಪ್ರದಾಯಿಕ ತಿಟ್ಟು ಅಂದ್ರೆ ಭಾಗವತಿಗೆ ಅಂದ್ರೆ ಕುಂಜಾಲು ಶೈಲಿ. ಈ ಯಕ್ಷಗಾನದಲ್ಲಿ ಕುಂಜಾಲು ಶೈಲಿ, ಮಾರ್ವಿ ಶೈಲಿ ಅಂತ ಎರಡುಂಟು. ನಮಗೆ ಅಭ್ಯಾಸ ಆದ್ದು ಕುಂಜಾಲು ಶೈಲಿ. ಮಾರ್ವಿ ಶೈಲಿ ಅಂದ್ರೆ ಉಪ್ಪೂರು ತಂದೆಯವರಿಂದ ಹುಟ್ಟಿಕೊಂಡಿದ್ದದ್ದು. ನಾರಾಯಣಪ್ಪ ಉಪ್ಪೂರ ತಂದೆ ಶ್ರೀನಿವಾಸ ಉಪ್ಪೂರ್ ಅಂತ, ಅವರಿಂದ ಒಂದು ಮೊಟ್ಟು, ಅದು ಮಾರ್ವಿ ಶೈಲಿ. ಇದು ಬಹಳ ವ್ಯತ್ಯಾಸ ಇದೆಯಾ ಅದ್ರಲ್ಲಿ? ವ್ಯತ್ಯಾಸ ಏನಿಲ್ಲ, ಆದ್ರೆ ಸ್ವರದ ಅಲಗಿನಲ್ಲಿ ಸ್ವಲ್ಪ ವ್ಯತ್ಯಾಸ ಕಾಣಬಹುದು. ಅಂದ್ರೆ ಕುಂಜಾಲು ಶೈಲಿ ಅಂತ ಅದೊಂದು ಪ್ರತ್ಯೇಕವಾದ ಮೊಟ್ಟು. ಇದಕ್ಕೂ ಹೊರತಾಗಿ ಕೆಲವು ಮೊಟ್ಟುಗಳಿದ್ದಾವೆ, ಅಂದ್ರೆ ಗುಣ್ವಿ ರಾಮಚಂದ್ರನ ಅವರು, ಹಾಗೆ ಅಂಪಾರು ವೈದ್ಯರಂತ, ಇದೆಲ್ಲ ಅಪ್ಪಯ್ಯ ಕೇಳಿದ್ ಬಿಟ್ಟರೆ ನಮ್ಗೆ ಕೇಳಲಿಲ್ಲ ಅವ್ರ ಬಗ್ಗೆ ಎಲ್ಲ. ನಾನು ಕೇಳಿದ್ದು ನಂತರದವರು ನರಸಿಂಹದಾಸರು, ಮರವಂತೆ ಅರಣಪ್ಪರು, ಹೀಗೆ ಜಾನುವಾರು ಕಟ್ಟೆ ಗೋಪಾಲ್ ಕಿಣಿ ಅಂತ ಇವ್ರದ್ದೆಲ್ಲ ಪದ್ಯ ಕೇಳಿದ್ದೆ. ಈ 4 ಇದುಂಟು ಶೈಲಿ, ಸ್ಟೈಲ್ ಶೈಲಿ ಅಂದ್ರೆ ಸ್ಟೈಲ್ ಭಾಗವತಿ ಪ್ರಕಾರಗಳು. ಭಾಗವತಿಕೆಯಲ್ಲಿ ಒಬ್ಬೊಬ್ರು ಒಂದೊಂದು ಹೆಸರು ಮಾಡಿದ್ದಾರೆ. ಇದು ಕುಂಜಾಲ ಶೈಲಿಯಲ್ಲಿ ಶೈಲಿಯ
ಅಭ್ಯಾಸ ನನಗಾದದ್ದು. ನಾಲ್ಕೂವರೆ ವರ್ಷದ ನಂತರ ಈ ಮಧ್ಯೆ ಯೋಗ ಅಂದ್ರೆ ನೋಡಿ, ವಿದೇಶಗಳಲ್ಲೂ ಕೂಡ ನೀವು ವಿದೇಶಗಳಲ್ಲಿ ಹೋಗುವಂತ ಯೋಗ. ಅದೇ ಯಾಕೆ ನಮ್ಮ ತಂದೆಯವರು ಅಲ್ಲಿ ಕೇಂದ್ರದಲ್ಲಿ ಇದ್ದ ಕಾರಣ, ಮತ್ತು ಶಿವರಾಮ್ ಕಾರಂತ ಒಂದು ದಯೆಯಿಂದ 16-17 ವರ್ಷಕ್ಕೆ ಫಾರಿನ್ ತಿರುಗಾಟ ಎಲ್ಲ ರಷ್ಯಾ ಲಂಡನ್. ನಿಮ್ಮನ್ನ ಅರಸಿ ಬಂದ ಯೋಗ ಯೋಗ ಯೋಗವೇ ಅಲ್ಲದಿದ್ದ ನನ್ನ ಹತ್ರ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಯೋಗದಿಂದ ಹೋಗಿ ಹೋಗಿ ಆಮೇಲೂ ಶಂಭುಗಡ ರೊಟ್ಟಿಗೂ ಪ್ಯಾರಿಸಿದ್ದಕ್ಕೆಲ್ಲ ಹೋಗಿದ್ದೆ. ಅದು ನಂತರದ ಕತೆ. ಅವಾಗ ನಾನು ಬೆಳವಣಿಗೆ ಆಗಿದ್ದೆ ಅಂದ್ರೆ ಭಗವಂತ ಕೇಂದ್ರದಲ್ಲಿ ನಾನು ಅಧ್ಯಾಪಕ ಯಕ್ಷಗಾನದಲ್ಲಿ ಒಂದಿಷ್ಟು ಅನುಭವಗಳನ್ನು ಪಡ್ಕೊಂಡಿದ್ರೆ ಅಧ್ಯಾಪಕನಾಗಿ ನಾಟ್ಯ ಆಚಾರ್ಯಾಗಿ ಇಲ್ಲಿ ಹೋಗಿದ್ದೆ ನಾನು. ಆವಾಗ ಅದೊಂದು ಅವಕಾಶ, ಒಂದೊಂದೂವರೆ ತಿಂಗಳು ತಿರುಗಾಟ. ಸುಮ್ಮನೆ ಕುತೂಹಲಕ್ಕೆ ಸರ್, ಕಾರಂತರು ಹೇಗಿರ್ತಿದ್ರು ಕೇಂದ್ರದಲ್ಲಿ? ಕಾರಂತರು ಅಂದ್ರೆ ಅವರನ್ನು ನೋಡಿದ್ರೆ ನಮ್ಗೆ ಹೆದರಿಕೆ ಆಗ್ತಿತ್ತು. ಅವಾಗ ಅಂದ್ರೆ ಅಂದ್ರೆ ಸಹಜ ಸ್ವಭಾವ ಅವರು, ಅಂದ್ರೆ ಇದ್ದದ್ದನ್ನು ಇದ್ದ ಹಾಗೆ ಹೇಳುವುದು. ಅಂದ್ರೆ ಅವ್ರದ್ದೊಂದು ತೇರಿ ಪ್ರಕಾರ ನೇರ ನಿಷ್ಠುರ. ನೇರ ನಿಷ್ಠುರ, ನಿಷ್ಠುರವಾಗಿ ಹೇಳುದೆ ಏನಿದ್ರು. ಮತ್ತೆ ಕಾರಂತರು ಯಕ್ಷಗಾನ ಬೇಲೆಯಲ್ಲಿ ಅವ್ರಿಗೆ ಇವತ್ತೊಂದು ಕಲ್ಪನೆ ಬರ್ತದೆ, ಒಂದು ಪದ್ಯಕ್ಕೆ ಹೀಗೆ ಮಾಡ್ತಾರೆ, ಒಂದು ಅಭಿನಯ ಏನೋ ಮಾಡಿ ಮಾಡಿ ತೋರಿಸ್ತಾರೆ. ನಮ್ಮ ತಂದೆಯವರೆಲ್ಲ ವೇಷ ಮಾಡ್ತಿದ್ರು, ಅವರೇ ತರಬೇತಿ ನೀಡಿದವ್ರಿ. ಅಂದ್ರೆ ಅವ್ರದ್ದೊಂದು ರಂಗ ಕಲ್ಪನೆ ಆ ರೀತಿಯಲ್ಲಿ ಇತ್ತು. ಯಕ್ಷಗಾನ ಬೇಲೆ ಮಾತುಗಾರಿಕೆ ಇಲ್ಲಲ್ಲ, ಪಾತ್ರಕ್ಕೆ ಈ ರೀತಿಯ ಒಂದು ತಿರುವು ಕೊಡ್ತಿದ್ರು. ಅದು ಯಕ್ಷಗಾನದಲ್ಲಿ ಆ ರೀತಿ ಮಾಡುವುದಿಲ್ಲ ನಮ್ಮ ಈಗ ನಮ್ಮ ಪರಂಪರೆಯಲ್ಲಿ ಆ ರೀತಿಯಲ್ಲಿ ಹೋಗುವುದಿಲ್ಲ ಯಕ್ಷಗಾನ. ಅವರು ಯಕ್ಷಗಾನ ಬೇಲೆಯಲ್ಲಿ ಆ ರೀತಿಯಲ್ಲಿ ಹೋಗ್ತಿತ್ತು. ಅವರದ್ದೊಂದು ಶೈಲಿ, ಅವ್ರ ಕಲ್ಪನೆ. ರಂಗದಲ್ಲಿ ನಿಲ್ಬಾರ್ದು ಕಲಾವಿದರು, ಚಲನೆ ಮಾಡ್ತಾ ಇರ್ಬೇಕು, ರಂಗ ಇಡೀ ಚಲನೆ ಮಾಡ್ಬೇಕು. ಒಬ್ಬ ವೇಷಧಾರಿ ಪದ್ಯಕ್ಕೆ ಕುಣಿತಾ ಇದ್ದ ಅಂದ್ರೆ ಈ ಎದುರು ವೇಷವನ್ನು ಪ್ರತಿಕ್ರಿಯಿಸ್ಬೇಕು, ಅವ ಸುಮ್ಮನೆ ನಿಲ್ಬಾರ್ದು, ನಿಂತರು ಕಾಲಿಗೆ ಬಂದು ಬಡಿತಾರೆ ಅಲ್ಲಿವರೆಗಿತ್ತು. ಆ ರೀತಿ ಒಂದು ವಿಶೇಷ ಕಲ್ಪನೆಯೇ ಅದು ಯಕ್ಷಗಾನಕ್ಕೆ. ಕಾರಂತರ ಕೊಡುಗೆ ಯಕ್ಷಗಾನಕ್ಕೆ ಅಪಾರವಾದ. ಸೊ ಅದಾದ ಬಳಿಕ ನೀವು ಮೊಟ್ಟ ಮೊದಲ ಬಾರಿಗೆ ಮಾರುಕಟ್ಟೆ ಮೇಳಕ್ಕೆ ಸಹಭಾಗವತರಾಗಿ ಸೇರ್ಪಡೆಗೊಳ್ತೀರಿ. ನಿರಂತರ 3 ವರ್ಷಗಳ ಕಾಲ ಮಾರುಕಟ್ಟೆಯಲ್ಲಿ ನೀವು ಸೇವೆಯನ್ನು ಸಲ್ಲಿಸ್ತೀರಿ. ಅದಾದ ಬಳಿಕ ಬೇರೆ ಬೇರೆ ಕಮಲಶಿಲೆ, ಆಮೇಲೆ ಮಂದಾರ್ತಿ, ಸಾಲಿಗ್ರಾಮ, ಕೋಟ, ಹೀಗೆ ಈ ಒಂದು ಪಯಣವನ್ನ ನೆನಪಿಸಿಕೊಳ್ಳೋದಾದ್ರೆ ಅಂದ್ರೆ ಇದು ಪ್ರಾಥಮಿಕವಾಗಿ ತಿರುಗಾಟ ಅಂದ್ರೆ ನನ್ನ ವೇಷಕ್ಕೆ ಒಂದು 2 ವರ್ಷ ಹೋಗಿದೆ ವೇಷಧಾರಿಯಾಗಿ. ಭಾಗವತಕ್ಕಿಂತ ಮೊದಲು ನಾರಾಯಣ ಪೋಪುರ್ ಭಾಗವತರು ಶ್ರೀಧರ್ ಅಂದೆ ಅಂತ ಕೇಳಿರ್ಬೋದು. ಹೌದು ಹೌದು ಹೌದು, ಕೋಟ ಯಜಮಾನ ಯಜಮಾನರ ಶ್ರೀಧರ್ ಮಾಸ್ಟರ್ ಅಲ್ಲ, ಶ್ರೀಧರ್ ಅಂದೇವ್ರು ಮೇಡ ಅಮೃತೇಶ್. ಕೋಟ ವೈಕುಂಠ ನಾಯ್ಕರು, ಚಿತ್ತಾಣಿ ರಾಮಚಂದ್ರ ಗಿಡರು, ಜಗನ್ನಾಥ ಶೆಟ್ರು, ಅನಂತ ಗಿಡ ಕೊಳಗಿ, ಕುಮಟಾ ಗೋವಿಂದ ನಾಯ್ಕರು, ಸಾಲ್ಕೋಟ್ ಗಣಪತಿ ಹೆಗಡೆ, ಉಪ್ಪೂರು ಭಾಗವತರು ನಿರ್ದೇಶ. ಅಂತ ಒಂದು ಗಜಮೇಳ, ಸಮರ್ಥವಾದಂತ ಮೇಳ. ಅದಕ್ಕೆ ನಾನು ಬಾಲ ವೇಷಧಾರಿಯಾಗಿ ಸಣ್ಣ ಸಣ್ಣ ಪುಂಡವೇಷ ಮಾಡ್ತಿದ್ದೆ. ಆಮೇಲೆ 2 ವರ್ಷ ವೇಷಧಾರಿ ಕಾಲಹರಣ ಆಯ್ತು. ಆಮೇಲೆ ಯಕ್ಷಗಾನದ ಮತ್ತೊಂದು ಅಂಗ ಭಾಗವತಿಗೆ. ಇದಕ್ಕೆ ಪ್ರಾಥಮಿಕವಾಗಿ ಮುತ್ತ ಹೆಗಡೆ ಮೇಳಕ್ಕೆ ಹೋದ್ರೆ ಕುಂದಾಪುರದ MM ಹೆಗಡೆ ಅಂತ ಹೆಸರು ಗಳಿಸಿದವರು. ಮತ್ತೆ ಮೇಳವನ್ನ ಕಟ್ಟಿ ಸಮರ್ಥ ಆಡಳಿತವನ್ನು ನಡೆಸಿದಂತ ಒಬ್ಬರು ಅನುಭವಿ ಯಜಮಾನರು, ವೇಷಧಾರಿಯೂ ಹೌದು. ಅಂತವರ ಒಟ್ಟಿಗೆ ನನ್ನನ್ನು ತಂದೆಯವರು ಇನ್ನೊಂದು ಮೇಳ ಕೈಕೊಳ್ಳಿ ಅಂತ ಇದು ಮಾಡಿದ್ರು. 3 ವರ್ಷಗಳ ಕಾಲ ಅದು ಒಂದು ಸುವರ್ಣಾವಕಾಶ ಅಂದರೆ 1 ವರ್ಷದ ತಿರುಗಾಟ ಅಂದ್ರೆ ಅಷ್ಟು ಒಂದು ಒಳ್ಳೆಯ ತಿರುಗಾಟ. ಯಾಕಂದ್ರೆ ನರಸಿಂಹದಾಸರು ಕೇಳಿರ್ಬೋದು ಒಳ್ಳೆ ಭಾಗವತ ನಡುತಿಟ್ಟು ಬಡಬಡಗು ತೆಂಕುತಿಟ್ಟು 3 ತಿಟ್ಟುಗಳಲ್ಲಿ ಅವರು ಭಾಗವತಿಕೆಯನ್ನು ಮಾಡಿ ಸಹಿ ಎನಿಸಿಕೊಂಡವರು. ಅಂಥ ಭಾಗವತಿಗೊಟ್ಟಿಗೆ ಪ್ರಥಮ ತಿರುಗಾಟ ಸಿಕ್ಕಿದ್ದ ನನಗೆ. ಅದರಿಂದ ಕೆಲವು ಒಂದು ಅನುಭವ ಆಯ್ತು ನನಗೆ ಪ್ರಸಂಗಗಳು. ಅಂದರೆ ಮೊಟ್ಟ ಮೊದಲು ಮಾವಲಕಾರಂತರು ನನಗೆ ಪ್ರಸಂಗಗಳನ್ನೆಲ್ಲ ಅಭ್ಯಾಸ ಮಾಡಿದ್ರು ಕೇಂದ್ರದಲ್ಲಿ. ಆದರೂ 4 ಗೋಡೆ ಮತ್ತೆ ಏನಿದ್ರು ಅಷ್ಟೇ,
ಅದಕ್ಕೆ ಏನಿದ್ರು ಸೀಮಿತ ಅಷ್ಟೇ. ಅದಕ್ಕೆ ನಾವು ನಮ್ಮ ಕಸುಬನ್ನು ತೋರಿಸ್ಬೇಕಿದ್ರೆ ಪ್ರಾಯೋಗಿಕ ಅನುಭವ ರಂಗವೇ ಆಗಬೇಕು. ರಂಗಸ್ಥಳದಲ್ಲಿ ಅನುಭವ, ಒಂದು ವರ್ಷದ ತಿರುಗಾಟದಲ್ಲಿ ಬಹಳ ಅನುಭವ ಪಟ್ಟಿದ್ದೆ. ಅವರಿಗೆ ಹೇಳಿಕೊಡುವಂತ ಒಂದು ಮನೋಭಾವ ಇಲ್ಲ, ಆದ್ರೆ ಅವ್ರು ಹೇಳಿದ್ದನ್ನ ಕೇಳಿ ನಾನು ಅನುಭವ ಪಟ್ಟಿದ್ದೇನೆ ಅನ್ನೋದು ವಿಶ್ವಾಸ ಇದೆ. ಹಾಗೆ ಎರಡನೇ ವರ್ಷ ಮರಿಯಪ್ಪಾಚಾರ ಪ್ರಧಾನ ಭಾಗವತ, ಎರಡನೇ ವರ್ಷಕ್ಕೆ ಸಹ ಭಾಗವತ್ ನಾನೇ ಫಸ್ಟ್ ಸಂಗೀತಕ್ಕೆ ಅನ್ನೋದಂತ. ಫಸ್ಟ್ ಒಂದು ವರ್ಷ ಸಂಗೀತ ಅಷ್ಟೇ, ಕಡೆ ಸಹ ಭಾಗವತನಾಗಿ ಹೋಗಿ ಮರಿಯಪ್ಪಾಚಾರ್ಯೊಟ್ಟಿಗೆ ಎರಡು ವರ್ಷ ಸಹ ಭಾಗವತ. ಮರಿಯಪ್ಪಾಚಾರ್ಯ ಪದ್ಯ ಕೇಳಿ ಒಳ್ಳೆಯ ಕಂಠ ಸಿರಿ, ಅವರಿಂದ ಕೆಲವು ಪ್ರಸಂಗ ಎಲ್ಲ ಅಭ್ಯಾಸ ಆಗಿದೆ. ಅಮೂಲ್ಯವಾದ ನರಸಿಂಹದಾಸರ ತಿರುಗಾಟ. ಆಮೇಲೆ ಕಮಲಶಿಲೆ ಮೇಳದವ್ರು ಕರೆದ್ರು, ಬೇಡಿಕೆ ಬಂತು. ನಾಲ್ಕನೇ ವರ್ಷಕ್ಕೆ ಕಮಲಶಿಲೆ ಮೇಳದಲ್ಲಿ ಪ್ರಧಾನ ಭಾಗವತರಾದ್ರು. ಹಾಗೆ ಆಗಿದೆ. ಆದ್ದೆ ನಾನು ಒಂದು ವರ್ಷ ತಿರುಗಾಟ ಮಾಡಿದೆ. ಆಮೇಲೆ ಮರು ವರ್ಷವೇ ಮಂದಾರ್ತಿಯಲ್ಲಿ ಎರಡು ವರ್ಷ ತಿರುಗಾಟ ಆಯ್ತು. ಆಮೇಲೆ ಹಾಗೆ ಸಾಲಿಗ್ರಾಮಕ್ಕೆ ಹೋದೆ, ಡೇರೆ ಮೇಳಕ್ಕೆ ಬಂದೆ, ಡೇರೆ ಮೇಳಕ್ಕೆ. ಸಾಲಿಗ್ರಾಮದಲ್ಲಿ ಒಂದು ವರ್ಷ. ಸಾಲಿಗ್ರಾಮದಲ್ಲಿ ಇರುವಾಗ ನಿಮ್ಮನ್ನ ಮರೆಯೋದಕ್ಕೆ ಯಾರಿಗಾದ್ರೂ ಸಾಧ್ಯ ಉಂಟು? ಸಾಮಾಜಿಕ ಪ್ರಸಂಗಗಳಾದಂತಹ ಈಶ್ವರಿ ಪರಮೇಶ್ವರಿ ಅಂತಹ ಪ್ರಸಂಗಗಳು, ರಂಗನಾಯಕಿ ಅಂತ ಪ್ರಸಂಗಗಳಂತ, ಅವುಗಳನ್ನ ಸೂಪರ್ ಹಿಟ್ ಮಾಡಿರೋದೇ ನಿಮ್ಮ ಭಾಗವತಿ ಅಂತ ಅನಿಸುತ್ತೆ. ಹೌದು, ಅಭಿಮಾನಿಗಳು ಹೇಳ್ತಾರೆ. ತುಂಬಾ ಸಂತೋಷ ಆಗ್ತದೆ, ಯಾಕೆಂದ್ರೆ ಕಿಶನ್ ಹೆಗಡೆಯವರು ಒಂದು ಅವಕಾಶ ಕೊಟ್ಟಿದ್ರು. ಅಂದ್ರೆ ಪ್ರಥಮ ಸಹಭಾಗವತನಾಗಿ ಹೋದ್ರು, ಆಮೇಲೆ ನನ್ನನ್ನು ಏಳು ವರ್ಷಗಳ ಕಾಲ ಪ್ರಧಾನವಾಗಿ ಕೂರಿಸಿದ್ರು. ಮೇಳ ಅವನತಿ ಮಟ್ಟವನ್ನು ಮುಟ್ಟಿದೆ ಒಂದು ಒಂದು ಸಮಯದಲ್ಲಿ. ಆಮೇಲೆ ನನ್ನಿಂದ ಅಂತಲ್ಲ, ಟೀಮ್ ವರ್ಕ್ ಆ ರೀತಿ ಇದ್ದಿತ್ತ ಅವಾಗ. ನಾನು ಮತ್ತೆ ಮೂರನೇ ಸಲ ಹೋಗುವಾಗ ಈಶ್ವರಿ ಪರಮೇಶ್ವರಿ ಪ್ರಸಂಗ ಬಂತು. ಅದಕ್ಕಿಂತ ಮೊದಲು ರಂಗನಾಯಕಿ ಬಂದಿತ್ತು. ಹೆಸರು ಬಂದಿತ್ತು. ಕೆಲವು ಪದ್ಯಗಳೇ ಅಷ್ಟು ಜನರ ಮನಸ್ಸಿನಲ್ಲಿ ಹಾದು ಹೋಗಿತ್ತು. ಆಮೇಲೆ ಈಶ್ವರಿ ಪರಮೇಶ್ವರಿ ನೀವೆಲ್ಲ ಕೇಳಿರ್ಬಹುದು. ಅದರ ನಂತರ ಶಂಕರಿ ಶಿವಶಂಕರಿ ಅಗ್ನಿ ನಕ್ಷತ್ರ. ಹಾಗೆ ಏಳು ವರ್ಷಗಳ ಕಾಲ ಪ್ರಧಾನ ಭಾಗವತನಾಗಿ ಕಳೆದೆ. ಆನಂತರ ಒಂದು ಆಘಾತ ಆಯ್ತು, ಅಪಘಾತ. ದುಃಖಕರ ಸಂಗತಿ. ಏನೋ ಹೋಗ್ಬೇಕಿತ್ತೇನೋ, ಪ್ರದೇಶದಲ್ಲಿ ಬಿದ್ದವ್ರು ಯಾರು ಉಳಿದಿದ್ದೆ ಬಾರಿ ಕಡಿಮೆ, ಆ ರೀತಿಯಲ್ಲಿ ಬಿದ್ದಿದ್ದೆ. ಆದ್ರೂ ಆವಾಗ ನನಗೆ ಜೀವದಾನ ಮಾಡಿದವರು ಅಂತ ಹೇಳಿದ್ರು ತಪ್ಪಾಗಲ್ಲ, ಯಾಕೆಂದ್ರೆ ಆವಾಗ ಅಮೃತೇಶ್ವರಿ ಮಠದಲ್ಲಿ ಇದ್ದೆ ನಾನು. ಅಮೃತೇಶ್ವರಿ ಮಠಕ್ಕೆ ಸೇರಿದ್ದೆ ಅಂದ್ರೆ ಆನಂದ್ ಕುಂದರ್ ಅವರನ್ನ ಯಾವತ್ತೂ ಮರಿಲಿಕ್ಕೆ ಸಾಧ್ಯ. ಎಲ್ಲಾ ರೀತಿಯಲ್ಲಿ ನಮ್ಮ ಒಬ್ಬ ಮಗನನ್ನ ತಂದೆ ಯಾವ ರೀತಿಯಲ್ಲಿ ಪೋಷಣೆ ಮಾಡ್ತಾರೋ ಆ ರೀತಿಯಲ್ಲಿ ಅವರು ಆಸ್ಪತ್ರೆಗೆ ಬಂದು ಹೋಗಿ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಅವರೇ ಮಾಡಿದ್ರು. ಅವ್ರು ಇಲ್ದಿದ್ರೆ ಮತ್ತೆ ನನ್ನ ಜೀವನ ಇರಲಿಲ್ಲ ಅಂತೇನೋ. ಅದೊಂದು ಅಲ್ಲಿಗೆ ಕೈದು ಮಾಡ್ಬೇಕಂತ ಮಾಡಿದ್ ಮೇಳ ಆಗ್ಲಿಲ್ಲ. ಅದು ಅಂದ್ರೆ ಮೇಳಕ್ಕೆ ಒಂದೊಂದೇ ಮೇಳಕ್ಕೆ ಕರೆ ಬಂತು. ಆಮೇಲೆ ಸೌಕುರ್ ಮೇಳ ಮತ್ತು ಕಿಶನ್ ಹೆಡೇರೆ ಕರೆದ್ರು ನನ್ನನ್ನ. ಸೌಕುರ್ ಮೇಳದಲ್ಲಿ ಎರಡು ವರ್ಷ ಆಯ್ತು. ಅವರು ಬಿಡಲಿಲ್ಲ ನನ್ನನ್ನ, ಅವ್ರು ಬಿಡುವರು ಅಲ್ಲ ನನ್ನ. ನನ್ನ ಮೇಲೆ ಏನೋ ಅಂತ ಪ್ರೀತಿ ಅಭಿಮಾನ. ಅಲ್ಲ ಯಕ್ಷಗಾನ ನಿಮ್ಮಿಂದ ತೆಗೆದುಕೊಳ್ಬೇಕಾಗಿರೋದು ಇನ್ನು ಇತ್ತು ಅನ್ನೋದು ಅದರ ಅರ್ಥ. ಅದಿದ್ರು ಇರಬಹುದು, ಅದಕ್ಕೆ ಅವ್ರು ಬಿಡ್ಲಿಲ್ಲ. ಅಂದ್ರೆ ಅಮೃತೇಶ್ವರಿ ಮೇಳಕ್ಕೆ ಕೊನೆ ಮಾಡ್ಬೇಕಂತ ಮಾಡಿದ್ ನಾನು. ಆಗ್ಲಿಲ್ಲ, ಯಾವ ಮೇಳಕ್ಕೆ ಹೋಗುದಲ್ಲ, ಪುಸ್ತಕವನ್ನು ಬರೆದು ಅದನ್ನ ಬಿಡುಗಡೆ ಮಾಡಿ ಹೀಗೆ ಸಾಕು ತರಬೇತಿ ಮಾಡ್ತಾ ಇದ್ರು. ಚಾಲನೆ ಮಾಡಿದ್ರು, ಅವರೇ ಫೋನ್ ಮಾಡಿದ್ರು, ಕಿಶನ್ ಹೇಳಿದ್ರು, ಕರೆದ್ರು. ಎರಡು ವರ್ಷ ಸೌಕುರ್ ಮೇಳದಲ್ಲಿ ಆಯ್ತು. ಈ ವರ್ಷಕ್ಕೆ ಕೈದು ಮಾಡ್ಕಂತ ಮಾಡಿತ್ತು, ಅದು ಆಗ್ಲಿಲ್ಲ. ನಂಗೆ ಬಹಳ ವಿಶೇಷ ಅನಿಸೋದು ಏನ್ ಕೇಳಿದ್ರೆ, ಈ ಸಾಂಪ್ರದಾಯಿಕವಾಗಿ ಕಲಿತು ಬಂದಿರ್ತಾರೆ, ಅದರಲ್ಲೇ ತುಂಬಾ ಅನುಭವ ಹೊಂದಿರ್ತಾರಲ್ಲ,
ಅವರು ಸಾಮಾಜಿಕ ಪ್ರಸಂಗಗಳಿಗೆ ಒಗ್ಗಿಕೊಳ್ಳೋದಿದೆಯಲ್ಲ, ಅದು ಬಹಳ ವಿಶೇಷ ಅನ್ನಿಸೋದು ನನಗೆ ಯಾವಾಗಲೂ ಕೂಡ. ಈಗ ಹೊಸ ತಲೆಮಾರು ಅದೆಲ್ಲವೂ ಬಿಡಿ, ಅವರು ನೇರ ಸಾಮಾಜಿಕ ಪ್ರಸಂಗಗಳಿಗೆ ಬರ್ತಾರೆ, ಸಾಂಪ್ರದಾಯಿಕ ಹೆಚ್ಚು ಅದ್ರ ಬಗ್ಗೆ ಜ್ಞಾನ ಇರೋದಿಲ್ಲ. ಸಾಂಪ್ರದಾಯಿಕವಾಗಿ ಬಂದವರು ಸಾಮಾಜಿಕದಲ್ಲಿ ಸೈ ಅನ್ನಿಸಿಕೊಳ್ಳೋದಿದೆಯಲ್ಲ, ಅದು ಎಲ್ಲದಕ್ಕಿಂತ ಶ್ರೇಷ್ಠ ಅಂತ ನನಗೆ ಅನಿಸುತ್ತೆ. ನೀವು ಕೂಡ ಸಾಂಪ್ರದಾಯಿಕ ಭಾಗವತರಾಗಿ ನೀವು ಎಲ್ಲರ ಮೆಚ್ಚುಗೆಯನ್ನ ಪಡೆದವರು, ಮತ್ತೆ ಇವತ್ತಿಗೂ ಸಾಂಪ್ರದಾಯ ಓ ಹೇರಂಜಲ್ ಗೋಪಾಲಗಾಣಿಗರು ಬರ್ತಾರೆ ಅಂತ ಹೇಳಿದ್ರೆ ಸಾಂಪ್ರದಾಯಿಕ ಶೈಲಿಯ ಭಾಗವತಿಗೆ ಇದೆ ಅನ್ನೋ ಕಾರಣಕ್ಕೆ ಬರ್ತಾರೆ, ಜನ ನೋಡೋದಕ್ಕೆ ಬರ್ತಾರೆ, ಅಭಿಮಾನಿಗಳು ಬರ್ತಾರೆ. ಸಾಮಾಜಿಕ ಪ್ರಸಂಗಗಳಿಗೂ ನೀವು ಸೈ ಅನ್ನಿಸಿಕೊಳ್ತೀರಿ, ಮಾತ್ರ ಅಲ್ಲದೆ ಯಕ್ಷಗಾನದ ವಿಮರ್ಶಕರ ಮೆಚ್ಚುಗೆಯ ಭಾಗವತರಾಗಿಯೂ ಕೂಡ ನೀವು ಗುರುತಿಸಿಕೊಳ್ತೀರಿ. ಎಷ್ಟು ಖುಷಿ ಇದೆ, ಎಷ್ಟು ತೃಪ್ತಿ ಇದೆ ಅಂತ? ಬಹಳ ತೃಪ್ತಿ ಇದೆ, ಯಾಕಂದ್ರೆ ನನಗೆ ಈ ಜಾನಪದೀಯ ಪದ್ಯಗಳ ನನ್ನ ಸ್ವರಕ್ಕೆ ಶೂಟ್ ಆಗ್ತದೆ ಅಂತ. ಉದಾಹರಣೆಗೆ ರಂಗನಾಯಕಿಯಲ್ಲಿ ಕೆಲವು ಪದ್ಯಗಳು ಮಾತಾಡುವಂತ, ಮತ್ತು ಕೆಲವು ಪದ್ಯಗಳೆಲ್ಲ ಬಂದಿತ್ತು, ಅಂತ ಪದ್ಯಗಳು ಕೆಲವು ಇತ್ತು. ಜಾನಪದ ಸೊಗಡನ್ನ ಯಕ್ಷಗಾನಕ್ಕೂ ಜಾನಪದ ಹಾಡುಗಳಿಗೂ ಸ್ವಲ್ಪ ಸಾಮ್ಯತೆ ಕಾಣಬಹುದು. ಮತ್ತೆ ರಾಗಗಳ ಸಂಯೋಜನೆಯಲ್ಲಿ ಇದ್ರೂ ಇರಬಹುದು, ಅಂದ್ರೆ ಬರೇ ಪುರಾಣ ಪ್ರಸಂಗದ ರಾಗವನ್ನೇ ಹಾಕಿದ್ರೂ ಆಗುದಿಲ್ಲ ಹೊಸ ಪ್ರಸಂಗಕ್ಕೆ. ಮತ್ತ ಆ ಭಾವಕ್ಕೆ ಸರಿಯಾಗಿ ಹೊಸ ಪ್ರಸಂಗಗಳಿಗೆ ಹೊಸ ಹೊಸ ರಾಗವನ್ನ ಹಾಕಬೇಕಾಗ್ತದೆ, ಸಂಯೋಜಿಸಬೇಕಾಗ್ತದೆ. ಉದಾಹರಣೆಗೆ ಈಶ್ವರಿ ಪರಮೇಶ್ವರಿ ತಡವಾಗಿ ಹೋಯ್ತು ಗೆಳೆಯ ತಡವಾಗಿ ಹೋಯ್ತು ಗೆಳೆಯ ಮಮದ ದೃಢವಾಗಿ ರಾಯ. ಈ ಪದ್ಯ ಈಶ್ವರಿ ಪರಮೇಶ್ವರ ನೀವು ಕೇಳಿರ್ಬೋದು ಕ್ಯಾಸೆಟ್ ಅಲ್ಲಿ ಕೇಳಿರ್ಬೋದು. ಇದು ರಾಗ ಎಲ್ಲರೂ ಹೇಳಿದ್ದನ್ನ ಕೇಳಿದ್ದ ನಾನು. ವಾಸಂತಿ ರಾಗ ಯಾರಿಂದ ಬಂತು? ಹೆರಂಜಾಲರಿಂದ ಬಂತು. ಯಾವ ಪ್ರಸಂಗ? ಈಶ್ವರಿ ಪರಮೇಶ್ವರ ಕೇಳಿದ್ದು ನಾನು ಕೇಳಿದ್ದೇನೆ. ಹೇಳುದು ಜನ ನಿಮ್ಮನ್ನು ಗುರುತಿಸಿದ್ದಾರೆ, ಜನ ನನ್ನನ್ನ ಆ ರಾಗ ಹಾಡಿದ್ಯಾರ ಅನ್ನೋದು ಅವರೇ ಗುರುತಿಸಿದ್ದಾರೆ, ಪ್ರೇಕ್ಷಕರೇ ಗುರುತಿಸಿದ್ದಾರೆ. ಅದು ನನಗೆ ನನ್ನ ಮೇಲೆ ಪ್ರಭಾವ ಬೀರಿದ್ದಂದ್ರೆ ಸುಬ್ರಹ್ಮಣ್ಯ ಸ್ವಾಮಿ ಅವರ ಪದ್ಯ ಕೇಳಿರ್ಬೋದು. ಹಲವು ಜೀವನವ ಬಂದೆಲೆ ನುಂಗಿತು, ಹಲವು ಜೀವನವ ಬಂದೆಲೆ ನುಂಗಿತು, ಅದೇ ಶೈಲಿಯಲ್ಲಿ ನಾನು ಹಾಕಿದ್ದು. ಅದು ಹಿಟ್ ಆಯ್ತು, ಆ ಪದ್ಯ ಅನ್ನೋದು ಹಿಟ್ ಆಯ್ತು. ಒಂದೇ ಪದ್ಯ ಅಲ್ಲ, ಈಶ್ವರಿ ಪರಮೇಶ್ವರಿ ಕೆಲವು ಪದ್ಯಗಳು ಪ್ರೇಕ್ಷಕರ ಮನ ಮುಟ್ಟಿದೆ, ಪ್ರೇಕ್ಷಕರು ಈಗಲೂ ಅದನ್ನ ನೆನಪಾಡಿಕೊಳ್ತಾರೆ ಅನ್ನುವಂತ ವಿಶ್ವಾಸ ಇದೆ. ಕಾಲಾಂತರದಲ್ಲಿ ನೀವು ತಮ್ಮ ತಂದೆಯವರ ಕನಸನ್ನ ಈಡೇರಿಸುವುದಕ್ಕೆ ನೀವು ಪ್ರಯತ್ನ ಪಡ್ತೀರಿ, ನೀವು ಸ್ವತಃ ಒಂದು ತರಬೇತಿ ಕೇಂದ್ರವನ್ನ ಆರಂಭಿಸುವುದಕ್ಕೆ ಪ್ರಯತ್ನ ಮಾಡ್ತೀರಿ. ಆ ಮೂಲಕ ಕೇವಲ ಭಾಗವತರ ಆಗಿ ಇರದೆ ಯಕ್ಷಗಾನ ಗುರುವಾಗಿಯೂ ಕೂಡ ಸ್ವತಃ ನೀವು ಒಂದು ಹೊಸ ಜವಾಬ್ದಾರಿಯನ್ನು ಪಡೆದುಕೊಳ್ತೀರಿ. ಸೊ ಈ ಮುಖದ ಒಂದು ಪಯಣದ ಬಗ್ಗೆ ಮಾತನಾಡೋದಾದ್ರೆ, 2007-08 ನಮ್ಮ ತಂದೆಯವರು ನಿವೃತ್ತಿಯಾಗಿ ಮನೆಯಲ್ಲಿದ್ದರೆ ಅವ್ರಿಗೆ ಪ್ರಶಸ್ತಿ ಎಲ್ಲ ಬಂದಿತ್ತು, ರಾಜ್ಯ ಪ್ರಶಸ್ತಿ ಎಲ್ಲ ಬಂದಿತ್ತು. ಅವರಿಗೊಂದು ಆಸೆ ಅಂದ್ರೆ ನಮ್ಮ ಊರಿನಲ್ಲಿ ಒಂದು ಯಕ್ಷಗಾನ ಶಾಲೆ ಆಗ್ಬೇಕು ಅಂತ ಅವ್ರದ್ದೊಂದು ಕನಸು. ಅದಾಗ್ಲಿಲ್ಲ, ಅದು ನನ್ನ ಸರ್ಕಾರದಿಂದ ಜಾಗ ಸಿಕ್ಕತ್ತ ನೋಡಿದ್ರು, ಸ್ವತಂತ್ರ ಸಿಗ್ಲಿಲ್ಲ, ಆಮೇಲೆ ಎಂಥದ್ದು ಮಾಡ್ಲಿಕ್ಕೆ ಆಗ್ಲಿಲ್ಲ. ಆವಾಗ ಅವರು ಅಶಕ್ತರಾಗಿದ್ದಾರೆ, ತಿರುಗಾಡ್ಲಿಕ್ಕೂ ಭಾರಿ ಕಷ್ಟದಲ್ಲೇ ಇದ್ರು. ಆಮೇಲೆ ನಮ್ದೊಂದು ಇಲ್ಲಿ ಅಂದ್ರೆ ಈ ಪರಿಸರದಲ್ಲಿ ಕಲಾವಿದರು ಸುಮಾರು ಜನ ಕಲಾವಿದರಿದ್ದಾರೆ, ಉಪ್ಪುಂದ, ನಾಗೂರು, ಮರವಂತೆ, ಹೇರಂಜಾರ್, ಇಲ್ಲಿ ಸಾಮಾನ್ಯ ಒಂದು 25-30 ಜನ ಕಲಾವಿದರು ಇದ್ದಾರೆ. ಇವರದ್ದೇ ಒಂದು ತಂಡವನ್ನು ಮಾಡಿದ್ದು ಕಮಿಟಿ, ಯಕ್ಷಗಾನ ಕಲಾವಿದರದ್ದೇ ಕಮಿಟಿ.
ಶ್ರೀನಿವಾಸ ದೇವಡಿಗ ಸುಬ್ರಹ್ಮಣ್ಯ ನಾವಡ ಅಂತ ಅವರು ನಮ್ಮ ಶಿಷ್ಯರೇ ಅವರು. ಅವ್ರನ್ನೆಲ್ಲ ಕಟ್ಕೊಂಡು ಒಂದು ಕಟ್ಟಬೇಕು ಅಂತ ಒಂದು ಜಾಗ ತಗೊಂಡು ಒಂದು 15 ಸೆಂಟ್ಸ್ ಜಾಗ ತಗೊಂಡು ಯಕ್ಷಗಾನ ಶಾಲೆಗೆ ಕೆಸರು ಕಲ್ಲು ಮುಹೂರ್ತ ಮಾಡಿದ್ವಿ ಗೋಪಾಲ ಪೂಜಾರ ಕರೆಸಿ. ಆಮೇಲೆ ಅಂತೂ ಭಾರಿ ನಿಧಾನ ಆಯ್ತು. ಆಮೇಲೆ ಅಡಿಗೆ ಆಯ್ತು ಕಟ್ಟಡ ಕಟ್ಟಿದಂತ ಅಷ್ಟು ಸುಲಭ. ನಮ್ಮ ಹತ್ರ ಕಲಾವಿದರಿಗೆ ಜೀವನ ಮಾಡುವಷ್ಟು ಬಿಟ್ಟರೆ ಮತ್ತೆ ಕೂಡಿ ಇಡುವಷ್ಟೇನೇ ಇಲ್ಲ. ನಿಮ್ಗೆ ಗೊತ್ತಿರಬಹುದು ಕಲಾವಿದರ ಪರಿಸ್ಥಿತಿ. ವೃತ್ತಿಯಲ್ಲಿದ್ದಾವಾಗ ಒಂದು ಇರ್ತದೆ ಬಿಟ್ಟು ಮತ್ತೆ ಏನಿಲ್ಲ. ಹಾಗೆ ಅಂತೂ 2008 ಇಸ್ವಿಯಲ್ಲಿ ಆರಂಭ ಮಾಡಿದಂಥ ನಮ್ಮ ಕಾಯಕ ಅನ್ನೋದು 14 ಇಸ್ವಿಯಲ್ಲಿ ಹೋಯ್ತು. ನಿರಂತರ ಶ್ರಮ ಸ್ವಲ್ಪ ಸ್ವಲ್ಪ ಶೇಖರಣೆ ಮಾಡಿ ಬೊಂಬೆ ಬೆಂಗಳೂರಿನಲ್ಲಿ ಊರಿನ ಗಣ್ಯರಲ್ಲಿ ಎಲ್ಲ ದೇಣಿಗೆ ಎತ್ತಿ ಅಂತೂ ಆ ಕಾಲದಲ್ಲಿ 32-33 ಲಕ್ಷ ರೂಪಾಯಿ ಖರ್ಚು ಮಾಡಿ ಅಷ್ಟೊಳ್ಳೆ ಕಟ್ಟಡ ಮಾಡಿ ನೋಡಿರ್ಬೋದು ಬರುವಾಗ. ಅದೀಗ ನಿರಂತರ ಕ್ಲಾಸ್ ಮಾಡ್ತಾ ಇದ್ದೇವೆ. ನಿಮ್ಮ ಶಿಷ್ಯ ಪರಂಪರೆಯೂ ಕೂಡ ಶಿಷ್ಯ ಪರಂಪರೆ ಮಸ್ತಿತ್ತು. ಅಂದ್ರೆ ನಮ್ಮ ತಂದೆಯವರದ್ದು ಬಿಡಿ, ನಮ್ಮ ತಂದೆಯವರದ್ದು ಮಸ್ತು ಇದ್ದಾರೆ. ನನ್ನ ಶಿಷ್ಯ ಪರಂಪರೆಯೂ ಮಸ್ತಿದೆ. ಹಿಮ್ಮೇಳದಲ್ಲಿ ಹೋದು ಮುಮ್ಮೇಳದಲ್ಲಿ ಹೋದು. ಉದಾಹರಣೆಗೆ ಹಿಮ್ಮೇಳದಲ್ಲಿ ಇಲ್ಲಿ ನೆರಮನೆಯವರು ಸುಬ್ರಹ್ಮಣ್ಯನ ಅವರು, ಹಾಗೆ ಹಿಲ್ಲೂರು ರಾಮಕೃಷ್ಣ ಹೆಗಡೆ, ಬ್ರಹ್ಮೂರು, ಮತ್ತು ಬಯಲಾಟದಲ್ಲಿ ಗಜೇಂದ್ರ ಶೆಟ್ಟಿ, ಸುಮಾರು ಜನ ಭಾಗವತರು. ಸೂರಾಲ್ ರವಿ ಸಾಮಾನ್ಯ ಒಂದು 15 ಜನ ಭಾಗವತರು. ಅವರೆಲ್ಲ ಮೇಳದಲ್ಲಿ ಅಭ್ಯಾಸ ಮಾಡಿದ್ರು. ಅಂದ್ರೆ ನೀವು ಹೇಳಿದ್ನಲ್ಲ ಮೇಳ ತಿರುಗಾಟದಲ್ಲಿ ಅಭ್ಯಾಸ ಮಾಡಿದ್ರು. ಅಂದ್ರೆ ಆವಾಗ ಮೇಳದಿಂದ ನಾವು ಬಿಡಾರದಲ್ಲಿ ಇರೋದು ಬಿಟ್ಟರು ಮನೆಗೆ ಹೋಗೋದಿಲ್ಲ ಕಡಿಮೆ ಇತ್ತು ಆವಾಗ ಮಂದಾರ್ತಿ ಮೇಳದಲ್ಲಿ. ಅವರು ಪುಸ್ತಕ ತಂದು ಇಟ್ಕೊಂಡು ರವೀಂದ್ರ ಕೃಷ್ಣ ಭಟ್ರು ಇವರೆಲ್ಲ ನನ್ನೊಟ್ಟಿಗೆ ಸಹ ಭಾಗವತಿಕೆ ಮಾಡಿ ಆಮೇಲೆ ಪ್ರಧಾನ ಸೀಟಲ್ಲಿ ಕೂತ್ಕೊಂಡು ಆಮೇಲೆ ಮುಮ್ಮೇಳದಲ್ಲಿ ಮಂಕಿ ಈಶ್ವರ ನಾಯ್ಕ ಹೌದು, ಯಲಗುಪ್ಪ ಹೌದು, ಶಂಕರ ಹೆಗಡೆ ಹೌದು, ಹೀಗೆ ಕೆಲವು ಮಂದಿ ಕಲಾವಿದರಿದ್ದಾರೆ. ಇವರೆಲ್ಲ ನನ್ನ ಶಿಷ್ಯರಿಂದ ಅದೇ ಆ ರೀತಿಯಲ್ಲಿ ಈಗಲೂ ಕೂಡ ನಿರಂತರವಾಗಿ ತರಬೇತಿ ಕೇಂದ್ರ ಎಲ್ಲ ಪ್ರಕಾರ ಚಂಡೆ ಮದ್ದಲೆ ಭಾಗವತಿಗೆ ನಾಟ್ಯ ಇವುಗಳನ್ನ ಯಾರು ಕೇಳಿದ್ರು ಹೇಳಿಕೊಡುವಂತ ಒಂದು ಮನೋಭಾವನೆಯನ್ನು ಇಟ್ಕೊಳ್ತೀನಿ. ಹೆಚ್ಚುಗಾರಿಕೆ ನಿಮ್ಮಲ್ಲಿದೆ. ಸೊ ಭಾಗವತಿಗ ಒಬ್ಬ ಇಡೀ ಮೇಳಕ್ಕೆ ಒಂದು ರೀತಿಯ ನಿರ್ದೇಶಕನ ಇದ್ದ ಹಾಗೆ ಇಡೀ ಮೇಳದ ಜವಾಬ್ದಾರಿ ಪಾತ್ರವರ್ಗವನ್ನ ನೀಡೋದಿರಲಿ, ಯಕ್ಷಗಾನ ಪ್ರಸಂಗವನ್ನ ತೆಗೆದುಕೊಂಡು ಹೋಗೋದಿರಲಿ ಎಲ್ಲವೂ ಕೂಡ. ಆದ್ರೆ ಒಂದು ಸಣ್ಣ ಅಳಕು ಅಥವಾ ಒಂದು ಭಿನ್ನ ಈಗಿನ ಕಾಲದಲ್ಲಿ ಇದೆ. ಯಕ್ಷಗಾನ ಭಾಗವತಕ ಒಂದು ಹುದ್ದೆ ಇದೆಯಲ್ಲ ಅಥವಾ ಆ ಸ್ಥಾನ ಇದೆಯಲ್ಲ, ಅದು ಬೇಡುವ ಒಂದು ಹೆಚ್ಚುಗಾರಿಕೆಯನ್ನ ಈಗಿನ ಕೆಲವು ಭಾಗವತರು ನೀಡ್ತಾ ಇಲ್ಲ ಅನ್ನುವಂತಹ ಒಂದು ಮಾತಿದೆ ಸಾಮಾನ್ಯವಾಗಿ. ಬಹುಶಃ ಅದು ದೊಡ್ಡ ಮಟ್ಟದಲ್ಲಿ ಇಲ್ಲದೆ ಇದ್ರೂ ಕೂಡ ಸಣ್ಣಕ್ಕೆ ಒಂದು ಭಿನ್ನ ಇದೆ. ಅದ್ರ ಬಗ್ಗೆ ನಿಮ್ಗೆ ಏನ್ ಅನಿಸುತ್ತೆ ಅಂತ ಒಬ್ಬ ಹಿರಿಯ ಭಾಗವತಿಕರಾಗಿ? ಅಂದ್ರೆ ವೇಷಧಾರಿಗಳು ಅದಕ್ಕೆ ಸ್ವಲ್ಪ ಕಾರಣರಾಗಿರ್ತಾರೆ. ಮತ್ತೆ ನಮ್ಮತನವನ್ನು ನಾವು ಕಳ್ಕೊಳ್ಬಾರ್ದು. ಭಾಗವತ ಆದ ಊರು ಕೊಂಡ್ಕೊಂಡು ಹೋಗ್ತಾರೆ ಅಂತ ನಾವು 3-4 ಸಲ ಹೇಳೋದು ಆಲಾಪನೆ ಹೆಚ್ಚಿಗೆ ಆಲಾಪನೆ ನೀವು ನಾವಡ್ರದ್ದು ಕೇಳಿರ್ಬೋದು ಪತ್ತಿ. ಈಗ ನಾವಡ್ರು ಎಷ್ಟು ಆಲಾಪನೆ ಮಾಡ್ತಾ ಇದ್ದಾರೆ, ಯಾವ್ದಾದ್ರು ಬಾಮಿನಿ ಹೇಳಿದ್ರೆ ಅದಕ್ಕೊಂದು ಇತಿಮಿತಿ ಅಂತಿದೆ, ಅದಕ್ಕಿಂತ ಹೆಚ್ಚು ಎಳೆಯುವುದೇ ಇಲ್ಲ. ಅವರು 1 ಸಲ ತಪ್ಪಿದ್ರೆ 2 ಸಲ ಹೇಳ್ತಾರೆ, 3ನೇ ಸಲ ಹೇಳುವುದಿಲ್ಲ ಅವರು. ಅಂದ್ರೆ ಅಷ್ಟು ಸಾಕು ಅದು. ಅದೇ ರೀತಿಯಲ್ಲಿ ಆ ಮಿತಿಯಲ್ಲೇ ಇದ್ರೂ ಒಳ್ಳೆಯದು. ಯಕ್ಷಗಾನದ ಬಾಮಿನಿ ಆಗಲಿ ಪದ್ಯವೇ ಆಗಲಿ, ಮತ್ತು ಅದೇ ನಮ್ಮತನವನ್ನು ನಾವು ಕಳ್ಕೊಳ್ಬಾರ್ದು. ಭಾಗವತ ಆದವ ಅವ 1ನೇ ವೇಷಧಾರಿ, ಭಾಗವತ ನಿರ್ದೇಶಕ, ನಾವು ಹಿಂದೆಲ್ಲ ಕಂಡ ಸೂತ್ರಧಾರಿ, ಹಿಂದೆಲ್ಲ ಕಂಡದ್ದು ಅಂದ್ರೆ ಉಪ್ಪೂರದ್ದಾಗಲಿ, ನರಸಿಂಹದಾಸರದ್ದಾಗಲಿ, ನೆಬ್ಬೂರದ್ದಾಗಲಿ, ಉಪ್ಪೂರು ಮತ್ತೆ ನರಸಿಂಹದಾಸರ ತಮ್ಮತನವನ್ನು ಕಳ್ಕೊಂಡವರೇ ಅಲ್ಲ ಅವ್ರು, ಅವ್ರು ಹೇಳಿದಾಗ ಆಗ್ಬೇಕು. ನಂತರ ನಾವು ಹಾಗೆ ನಾವು ಬಂದ್ರೆ ಒಂದು ಕ್ರಾಂತಿ
ವಿಶೇಷ ರೀತಿಯ ಒಂದು ಕ್ರಾಂತಿ ಆಗಿದೆ ಯಕ್ಷಗಾನದ ಭಾಗವತಿಗೆ. ಮತ್ತೆ ಭಾರಿ ಒಂದು ಸಡಿಲ ಬಿಡಬಾರ್ದು ಕಲಾವಿದರಿಗೆ. ಇತ್ತಿತ್ತಲ ಕಲಾವಿದರೆಲ್ಲ ಸ್ವಲ್ಪ ಉದಾಸೀನತೆ, ಇದರಿಂದಾಗಿ ಭಾಗವತರದ ಒಟ್ಟಿಗೆ ರಿಕ್ವೆಸ್ಟ್ ಮಾಡಿಕೊಡು ಸಾಕು, ಒಂದೇ ಒಂದೇ ಪದ್ಯ ಸಾಕು, ಎರಡು ಪದ್ಯ ಸಾಕು, ಹೀಗೆಲ್ಲ ಒಂದು ರಿಕ್ವೆಸ್ಟ್ ಮಾಡಿಕೊಂಡು ಮಾಡ್ಕೊಳ್ತಾನೆ. ಅದಕ್ಕೆ ಅವಕಾಶ ಕೊಡಬಾರ್ದು ಹಿಮ್ಮೇಳದವ್ರು, ಭಾಗವತ ಅವಕಾಶ ಕೊಡಬಾರ್ದು. ಹುದ್ದೆಗೆ ತಕ್ಕುದಾದದಲ್ಲ, ತಕ್ಕುದಾದದಲ್ಲ, ನಾನು ಅವಕಾಶ ಕೊಡುದಿಲ್ಲ. ಇವತ್ತಿಗೂ ನೀವು ಅಲ್ಲಿ ಇದ್ರೆ ಭಯಪಡೋರಿದ್ದಾರೆ ಈಗಲೂ ವೇಷಧಾರಿಗಳು, ಅವ್ರಿಗೊಂಥರ ಅಳಕಿದೆ. ಯಾರು ಅಂತ ಬೇಡ, ಎಲ್ಲವರಿಗೆ, ಎಲ್ಲವರಿಗೆ ಹೆಚ್ಚಿನ ಕಲಾವಿದ್ದಿ ಒಂದು ಏನೋ ಒಂದು ಸ್ವಲ್ಪ ಅಳುಕು ಕಾಣ್ತದೆ, ಅದು ಒಬ್ಬನ ಪ್ರಭಾವ. ಈಗ ಸಾಮಾನ್ಯವಾಗಿ ಯಕ್ಷಗಾನ ವೈಭವ ಆ ತರದ ಎಲ್ಲವನ್ನ ನಾವು ಕಾಣ್ತಾ ಇದ್ದೇವೆ. ಯಕ್ಷಗಾನ ಮೇಳದಲ್ಲೂ ಕೂಡ, ಯಕ್ಷಗಾನ ಪ್ರಸಂಗಗಳಲ್ಲೂ ಕೂಡ ಜನರ ಬೇಡಿಕೆಯೋ ಅಥವಾ ಏನೋ ಗೊತ್ತಿಲ್ಲ, ಭಾಗವತರು ಆಲಾಪನೆಗಳನ್ನು ತುಂಬಾ ಮಾಡ್ತಾರೆ. ಅದು ಇವತ್ತಿನ ಕಲಾವಿದರು ಅಥವಾ ಭಾಗವತರು ಅಥವಾ ಮೇಳ ಜನರನ್ನ ಆಕರ್ಷಿಸುವುದಕ್ಕೆ ಮಾಡುವಂತ ಒಂದು ಸೆಳೆತವೋ ಅಥವಾ ಅದು ಇವತ್ತಿನ ತುರ್ತೋ ಅಥವಾ ಅದು ಅಗತ್ಯ ಇದೆಯಾ? ನೀವು ಬಾಮಿನಿಯನ್ನ ಹೇಳುವಾಗ ವೇಷಧಾರಿಯನ್ನು ನಿರೀಕ್ಷೆ ಮಾಡಿ. ಉದಾಹರಣೆಗೆ ಬ್ರಾಹ್ಮಿನಿ ಬಾಮಿನಿ ಸಾಹಿತ್ಯ ಮುಗಿದ ಮೇಲೆ ಈ ಇಬ್ಬರು ಭಾಗವತರು ಕೂತ್ಕೊಂಡು ಮಾಡ್ತಾರೆ ಅಂದ್ರೆ ಆಲಾಪನೆ. ಅವ ಬಿಟ್ಟ ಕೂಡಲೇ ಇವ, ನೀವು ಬಿಟ್ಟ ಕೂಡಲೇ ಅದೊಂಥರ ಪೈಪೋಟಿ 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 ಇರುತ್ತೆ. ಅದು ವೇಷಧಾರಿ ಏನು ಮಾಡಬೇಕು ಅಷ್ಟು ಆ ಸಮಯವನ್ನ ವೇಷಧಾರಿ ಆದವ ಏನು ಮಾಡಬೇಕು, ಏನು ಮಾಡಲಿಕ್ಕಿಲ್ಲ. ಸುಮ್ಮನೆ ಸ್ತಂಭೀಭೂತನಾಗಬೇಕಷ್ಟೇ ಹೊರತು ಮತ್ತೇನು ಮಾಡಲಿಕ್ಕೂ ಅವಕಾಶ ಇಲ್ಲ. ಈ ರಾಗ ಆಲಾಪನೆ ಉಂಟಲ್ಲ, ಆಲಾಪನೆಗೆ ಏನು ಮಾಡಲಿಕ್ಕೂ ಇಲ್ಲ. ಆವಾಗ ಒಂದು ಕಡೆ ಸತ್ತೋಯ್ತಲ್ಲ, ಇವರೇನೋ ವಿಜೃಂಭಣೆ ಮಾಡ್ತಾರೆ ಇಲ್ಲಿ ಇಬ್ಬರು ಭಾಗವತರು ಸೇರಿ, ಅದು ಸರಿಯಲ್ಲ ಅಂತ ನಾನು ಹೇಳು. ಅಂದ್ರೆ ಒಂದು ಬಾಮಿನಿಗೆ ಎಳೆಯುವುದಾದ್ರು ಇಂತಿಷ್ಟೇ ಅಂತ ಇತ್ತು. ಮಾತೆಗಿತ್ತೇನು ಭಾಷೆಯನು, ಮಾತೆಗಿತ್ತೇನು ಭಾಷೆಯನು, ತವ ಜಾತರೊಳಗೈವರನು ರಣದಲ್ಲಿ, ತವ ಜಾತರ ಐವರನು ರಣದೊಳು, ಖಾದಿಸದೆ ನಾ ಕಾಯ್ವೆನೆಪ್ಪ, ಮಾತಿಗೋ ಸುಖವೇ ಸೋತವನು ನಾನೀಗ, ಸೋತವನು ನಾನೀಗ, ಪಾರ್ಥನ ಕಾಂತಿಗೊಪ್ಪಿಸಿ ಕಳೆವೇದನು ಮನು, ಭೀತಿ ಮೇಲಿಲ್ಲೆ ನಾನು ಕಿಡಿ ಕಿಡಿಯಾದ, ಆಶಲ್ಯ ಇಷ್ಟನ್ನೇ ಹೇಳಬೇಕಷ್ಟೇ ಹೊರತು ಇದಕ್ಕಿಂತ ಒಂದು ಅತಿಯಾಗಿ ಹೇಳಿದ್ರೆ ಅಭಾಸವೇ. ಅಂದ್ರೆ ಕಲಾವಿದ ಏನ್ ಮಾಡ್ಬೇಕು, ಕಲಾವಿದ ಏನ್ ಮಾಡ್ಲಿಕ್ಕಿಲ್ಲ. ಹಿಂದಿನವ್ರು ಮಾಡಿ ಇಟ್ಟದ್ದು ಸರಿಯಾಗಿದೆ, ಹಿಂದಿನ ಭಾಗವತರಾಗ್ಲಿ ವೇಷಧಾರಿಗಳಲ್ಲಿ ಸ್ಪಂದಿಸುವುದಾಗ್ಲಿ ಅದು ಸರಿಯಾಗಿ. ಉದಾಹರಣೆಗೆ ಈಗ ಇತ್ತರಾಗಿನ ಕಲಾವಿದರ ತಗೊಂಡು ಚಿಟ್ಟಾಣಿಯವರು ಮಾವಲಗಿಡೆ, ಉದಾಹರಣೆಗೆ ಅವರ ಚಿಟ್ಟಾಣಿಯವರು ಪದ್ಯ ತತ್ತಿದ್ರು, ಮಾವಲಗಿಡೆಯವರು ಇರ್ತಿದ್ರು. ಮಾವಲಗಿಡೆಯವರದ್ದು ಅತಿ ಆಯ್ತಂತ ಒಂದು ಇದಿದೆ, ಅಂದ್ರೆ ಅವರು ಸಂಗೀತ ಅಭ್ಯಾಸ ಮಾಡಿದ್ರು ಮಾಡಿದವರು, ಅದು ಅತಿ ಆಗ್ತದೆ. ನಾವು ಅದನ್ನೆಲ್ಲ ಸ್ವಲ್ಪ ವಿರೋಧಿಸಿದ್ದು ವಿರೋಧಿಸಿದ್ರು ನಮಗೊಂದು ಬಂದಿತ್ತು. ಅಂದ್ರೆ ಭಾಗವತ ಇದ್ದಾವಾಗ ಅಷ್ಟೆಲ್ಲ ಇಡೀ ಪದ್ಯ ಹೇಳುವಂತ ಅವಕಾಶ ಇಲ್ಲ ವೇಷಧಾರಿ. ಚಿಟ್ಟಾಣಿಯವರು ಪದ್ಯ ಅವರದ್ದು ಎಷ್ಟು ಬೇಕು ಅಷ್ಟೇ, ಅಂದ್ರೆ ಶ್ರುತಿ ಬದ್ಧವಾಗಿ ರಾಗ ಬದ್ಧವಾಗಿ ಪದ್ಯಕ್ಕೆ, ಅಂದ್ರೆ ಭಾಗವತ ಪದ್ಯ ಹೇಳುವಾಗ ಅದಕ್ಕೆ ಸಾಥ್ ಕೊಡ್ತಿದ್ರು, ಮಧ್ಯೆ ಮಧ್ಯೆ ಸ್ವಲ್ಪ ಸಾಹಿತ್ಯ ಹೇಳ್ತಿದ್ರು, ಹೇಳಬೇಕಾದಂಥ ಸಾಹಿತ್ಯ ಹೇಳ್ತಿದ್ರು.
ಇತ್ತಲಾಗಿನ ಕಲಾವಿದರು ಕೆಲವರು ಇದ್ದಾರೆ, ಯಾಜಿಯವರು ಉದಾಹರಣೆಗೆ. ನಾವು ಅದಕ್ಕೆ ಭಾಗವತ ಆದವನು ಅವಕಾಶ ಮಾಡಿಕೊಡ್ಬೇಕು. ಯಾವ ಸಾಹಿತ್ಯವನ್ನ ವೇಷಧಾರಿ ಹೇಳಬಹುದು ಅದಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕು ಸಮಯೋಚಿತವಾಗಿ. ಭಾಗವತ ಆದವ ಎಲ್ಲಿ ಕೊಡ್ಬಹುದು ಅವರಿಗೆ? ಉದಾಹರಣೆ ಕೆಲವು ಕವಿ ಪದ್ಯಗಳನ್ನು ಮಾತ್ರ ಭಾಗವತ ಆದವನೇ ಹೇಳ್ಬೇಕದ, ಅದನ್ನು ವೇಷಧಾರಿ ಆದವ ಹೇಳ್ತಾರೆ. ಉದಾಹರಣೆಗೆ ಕರ್ಣಾರ್ಜುನ ಕಾಳ ಏನ ಹೇಳುವೆ ನಾನು ಸೈಂದ್ರ ಸೋನುವಿನ ಶರಹತಿಗೆ ಗೌರವ ಸೇನೆ ಕಳವಳಿಸಲಿಕ್ಕೆ ಕರ್ಣನ ರಥವ ಹಾರಿಸಿದ ಹಾರಿಸಿದ ಅಂದ್ರೆ ಕವಿ ಪದ್ಯ ಅದು, ಅದು ಭಾಗವತನೇ ಹೇಳ್ಬೇಕಷ್ಟೇ ಹೊರತು ಮತ್ತ ವೇಷಧಾರಿ ಹೇಳಬಾರ್ದು. ಇಂಥದ್ದೆಲ್ಲ ಒಂದು ನಿಬಂಧನೆ ಉಂಟು ಯಕ್ಷಗಾನ. ಆ ಪಾತ್ರ ಹೇಳುವಾಗ ಇತ್ತುದಕ್ಕೆ ಅವಕಾಶ ಮಾಡಿಕೊಡ್ಬೋದು. ಹಾ, ಪಾತ್ರ ಅಂದ್ರೆ ಪಾತ್ರ ಅಂದ್ರೆ ಆ ಸಾಹಿತ್ಯವನ್ನು ಹೇಳಬಾರ್ದ ಅಲ್ಲ, ಕವಿ ಪದ್ಯವನ್ನು ಹೊರತಾಗಿ ಪದ್ಯ ಸಂದರ್ಭಕ್ಕೆ ಯೋಚಿಸಿದ ಬೇರೆ ಎತ್ತಬಹುದು, ಪದ್ಯವನ್ನು ಎತ್ತಬಹುದು. ಅದಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕು. ಭಾಗವತ ಆದವ ಅವಕಾಶ ಮಾಡಿಕೊಡ್ಬೇಕು. ಯಾಜಿಯವರು ಪದ್ಯ ಎತ್ತಿದ್ರು, ಕೊಂಡದಗುಳಿಯವರು ಎತ್ತಿದ್ರು, ಇತ್ತಲಾಗಿನ ಕಲಾವಿದರು ಕೆಲವರೆಲ್ಲ ಎತ್ತಿದ್ರು. ಹಿಂದೆಲ್ಲ ಕೋಟವೈಕ ನಾಯಕರು ಇವರೆಲ್ಲ ಒಳ್ಳೆ ಶ್ರೀವೇಷಧಾರಿಗಳು, ಎಮ್ ಎ ನಾಯಕರು, ಕೋಟವೈಕ ನಾಯಕರು ಇವರೆಲ್ಲ ಎಷ್ಟು ಬೇಕೋ ಅಷ್ಟೇ ಯಾವುದನ್ನು ಎತ್ತಬಹುದು ಅಂತ ಅವರಿಗೆ ಗೊತ್ತಿತ್ತು. ಈ ಒಬ್ಬ ಅನುಭವಿ ಕಲಾವಿದನಿಗೆ ಯಾವ ಪದ್ಯದ ಸಾಹಿತ್ಯವನ್ನ ವೇಷಧಾರಿ ಹೇಳಬಹುದು ಅಂತ ಗೊತ್ತಿರ್ತದೆ. ಅದಕ್ಕೆ ಬಿಟ್ಕೊಡ್ಬೇಕು ನಾವು. ಸುಮ್ಮನೆ ಹೇರಂಚಾಲ ಭೋಪಾಲ್ ಗಾಣಿಗರು ಆಗಿದ್ದಲ್ಲ, ಇಷ್ಟೆಲ್ಲ ತಿಳಿದುಕೊಂಡಿದ್ದಾರಲ್ಲ, ಅದಕ್ಕೋಸ್ಕರವಾಗಿ ಇಷ್ಟು ಹೆಚ್ಚುಗಾರಿಕೆ ನಿಮ್ಮಲ್ಲಿದೆ, ಆ ವಿದ್ವತ್ತು ನಿಮ್ಮಲ್ಲಿದೆ ಅಂತ ನನಗೆ ಅನಿಸುತ್ತೆ. ಸುಮ್ಮನೆ ಕುತೂಹಲ ಕೇಳ್ತೀನಿ ಸರ್, ಯಕ್ಷಗಾನವನ್ನ ನೀವು ಹೇಗೆ ವ್ಯಾಖ್ಯಾನಿಸ್ತೀರಿ? ಯಕ್ಷಗಾನ ಅಂದ್ರೆ ಯಕ್ಷಗಾನವನ್ನು ಯಾವ ರೀತಿ ಹೇಳಿದ್ರು ಕಡಿಮೆ ಇದೆ, ಯಾಕೆಂದ್ರೆ ಇದರಲ್ಲಿ ಇರುವಂತಹ ಸಾಹಿತ್ಯವಾಗಲಿ ಅಂದ್ರೆ ಯಾವ ಕಲೆಯಲ್ಲಿ ಉಂಟು ಇದಕ್ಕೆ ಇದಕ್ಕೆ ಸರಿಯಾದಂತ ಕಲೆ ಯಕ್ಷಗಾನದಲ್ಲಿ? ವಾಚಿಕ ಆಂಗಿಕ ಆಂಗಿಕ ಕಡೆಗೆ ಹಾಡುಗಾರಿಕೆ ಕಡೆಗೆ ವೇಷಭೂಷಣಗಳು ಸರ್ವಾಂಗ ಸುಂದರ ಸರ್ವಾಂಗ ಸುಂದರ ಕಲೆ ಅಂದ್ರೆ ಸರ್ವಾಂಗ ಭರಿತವಾದಂತಹ ಕಲೆ ಯಕ್ಷಗಾನ ಅನ್ನೋದನ್ನ ಹೇಳಬಹುದು. ಸರ್, ನೀವು ಇಷ್ಟು ವರ್ಷಗಳ ಜೀವನದಲ್ಲಿ ಯಕ್ಷಗಾನದ ಜೊತೆಗಿನ ಬದುಕಿನಲ್ಲಿ ನಿಮ್ಮನ್ನ ಅನೇಕ ಪ್ರತಿಷ್ಠಿತ ಸಂಘ ಸಂಸ್ಥೆಗಳು ಗುರುತಿಸಿ ಸನ್ಮಾನಿಸಿವೆ. 2018 ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಬಂದಿದೆ. ಬೇರೆ ಬೇರೆ ಕಡೆಗಳಲ್ಲಿ, ಬೇರೆ ಬೇರೆ ರಾಜ್ಯಗಳಲ್ಲಿ, ಬೇರೆ ಬೇರೆ ದೇಶಗಳಲ್ಲೂ ಕೂಡ ನಿಮ್ಮನ್ನ ಗುರುತಿಸಿ ಸನ್ಮಾನಿಸಿದ್ದಾರೆ. ಏನನ್ನಿಸುತ್ತೆ? ತುಂಬಾ ಸಂತೋಷ ಆಗ್ತದೆ, ಯಾಕೆಂದ್ರೆ ನಾನು ಯಾವ ಸನ್ಮಾನವನ್ನು ಮಾಡಿ ಅಂತ ಹೇಳಿದವನಲ್ಲ. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬಂತು, ಆಮೇಲೆ ನಿಮ್ಮವರೇ ಆದಂತ ನಮ್ಮ ಸುಬ್ರಹ್ಮಣ್ಯ ಅವರು ಜಾನಪದ ಲೋಕ ಪ್ರಶಸ್ತಿ ಅಂತ ಹೇಳಿದ್ದಾರೆ, ಅದನ್ನ 22ನೇ ಇಸ್ವಿಯಲ್ಲಿ ನನಗೆ ಕೊಡ್ಲಿಕ್ಕೆ ಕಾರಣ ಅವರೇ. ಇಂಥ ಕಲಾವಿದ ಇದ್ದಾನೆ ನಾನು ಕೊಡಿ ಅಂತ ಅವರು ರೆಕಮೆಂಡೇಶನ್ ಮಾಡಿದ್ದವರೇ. ಹಾಗೆ ಯಕ್ಷಾಂತರಂಗ ಪ್ರಶಸ್ತಿ, ಹಾಗೆ ಬೊಂಬೈ, ಬೆಂಗಳೂರು, ಹೈದರಾಬಾದು ಎಲ್ಲ ಕಡೆ ಸನ್ಮಾನ ಎಲ್ಲ ಆಗಿದೆ. ಅಂದ್ರೆ ಕಲಾವಿದನಿಗೆ ಸಂತೋಷ ಆಗುದಂದ್ರೆ ಅದೇ ಸಮಯ ತನ್ನನ್ನು 16 ಜನ ಸೇರಿ ಗೌರವಿಸಿದಾಗ ಸಂತೋಷ ಭರಿತವಾಗ್ತಾನೆ ಕಲಾವಿದ. ನೋಡುವವರಿದ್ದಾರೆ, ಗುರುತಿಸುವವರಿದ್ದಾರೆ ಅನ್ನುವಾಗ ಕಲೆ ಬೇಕು ನಮಗೆ. ಅಂದ್ರೆ ಸಂಪಾದನೆ ದೃಷ್ಟಿಯಲ್ಲಿ ಯಾವುದ್ರಲ್ಲಿಯೂ ಸಂಪಾದನೆ ಮಾಡಬಹುದು, ಈ ಕಲೆ ಅನ್ನೋದು ಅಷ್ಟು ಸುಲಭದಲ್ಲಿ ಬರ್ತಿಲ್ಲ. ನಮಗ ಕಲೆಯಲ್ಲಿ ಸಂತೃಪ್ತಿ ಇದೆ. ರಂಗದ ಕಲಾವಿದ ರಂಗದಲ್ಲಿ ಕುಳಿತಾಗ ನಮ್ಮ ಯಾವ ಚಿಂತೆ ಇದ್ರು ನಾವು ಅದನ್ನ ನಮ್ಮ ತಲೆಯಲ್ಲಿ ಬರುವುದಿಲ್ಲ. ರಂಗದಲ್ಲಿ ನಾವು ಪಾತ್ರ ಪಾತ್ರಧಾರಿ ಪಾತ್ರಧಾರಿಗಳು ಇದ್ರೆ ಭಾಗವತ ಅಥವಾ ಸೂತ್ರಧಾರಿ ಅವನಿಗೊಷ್ಟು ಜವಾಬ್ದಾರಿ, ಪೂರ್ಣ ಜವಾಬ್ದಾರಿ ಭಾಗವತನಿಗೆ ಇರಲೇಬೇಕು. ಯಾಕೆಂದ್ರೆ ಒಬ್ಬ ಕಲಾವಿದ ರಂಗವನ್ನ ರಂಗದಲ್ಲಿ ಚಲನೆ ಮಾಡ್ತಾನೆ, ಆಚೆ ಈಚೆ ಚಲನೆ ಮಾಡ್ತಾನೆ, ಅದಕ್ಕೂ ನಮ್ಮದು ಸದ್ದು ಬೇಕು. ಆವಾಗ ಪೂರ್ಣತೆ ಪೂರ್ಣತೆ ಅದು ಅಂದ್ರೆ ರಂಗದ ಒಂದು ಪೂರ್ಣತೆ ಕೊಳ್ಳುದು ಯಾವಾಗ ಆ ವೇಷಧಾರಿಗೆ ನಾವು ಸ್ಪಂದಿಸ್ಬೇಕು. ನಮ್ಮನ್ನ ಅವಲಂಬಿಸಿಕೊಂಡೇ ಇರುವವರು ವೇಷಧಾರಿ, ಅವ ಆಚೆ ಈಚೆ ಹೋಗುವಾಗ ನಾವು ಸದ್ದು ಮಾಡ್ಬೇಕು. ಕೆಲವು ಸಂದರ್ಭದಲ್ಲಿ ವೇಷಧಾರಿಗಳು ತಪ್ಪಿ ಬಿಡ್ತಾರೆ, ಕೆಲವು ಒಂದು ಏನೋ ಒಂದು
ಸನ್ನಿವೇಶದಲ್ಲಿ ತಪ್ಪಿ ಮುಂದಿನ ಪದ್ಯ ಏನೋ ಎತ್ತಾನೆ, ಆ ಪದ್ಯ ಆಗಿರುವುದಿಲ್ಲ. ಅವಾಗ ನಾವು ಆ ವೇಷಧಾರಿಯ ಮಾನವನ್ನು ಕಳೆಯುವಂತ ಇದಕ್ಕೆ ಹೋಗ್ಬಾರ್ದು. ನಾವು ಎತ್ತಿದ್ದಕ್ಕೆ ನಾವು ಸ್ಪಂದಿಸ್ಬೇಕು. ಕಡೆಗೆ ನಾವು ಮುಕ್ತಾಯ ಆದ್ಮೇಲೆ ಬೇಕಾದ್ರೆ ನಮ್ಗೆ ನಾವು ಹೇಳೋ ಪದ್ಯವನ್ನೇ ತಗೊಳ್ತು ತೊಂದರೆ ಇಲ್ಲ. ಮತ್ತೆ ನಾವು ಚೌಕಿಯಲ್ಲಿ ಹೋಗಿ ಹೀಗಾಯ್ತು ಅಂತ ಹೇಳ್ಬೇಕು ಕಲಾವಿದನಿಗೆ. ಅದು ಸಮರ್ಥ ಕರ್ತವ್ಯ ಕೂಡ. ಹೌದೌದು, ತಪ್ಪಿದಾವಾಗ ಕಲಾವಿದ ಹೇಳಬೇಕು ಹೀಗೆ ಮಾಡಿದ್ದೇನೆ ಸರಿಯಲ್ಲ ಇದು, ಈ ರೀತಿಯಲ್ಲಿ ಹೋಗ್ಬೇಕು. ನಾನು ಈಗಲೂ ಹೇಳ್ತೀನಿ, ಈಗಲೂ ವೇಷಧಾರಿಗಳು ತಪ್ಪಿದ್ರೆ ಬೆಳಿಗ್ಗೆ ರಂಗ ಸಾಡದ ತಿಳಿದು ಮೇಲೆ ಅದಿಷ್ಟು ನಾನು ಹೇಳಿಕೆ ಹೇಳೇ ಬರ್ತೀನಿ. ಇನ್ನೊಮ್ಮೆ ತಪ್ಪುಗಳ ಇನ್ನೊಂದ್ಸಲ ತಪ್ಪಾಗಬಾರ್ದು. ಒಂದು ಸಂಕ್ಷಿಪ್ತವಾಗಿ ಕೊನೆಯದಾಗಿ ನಿಮ್ಮ ಕುಟುಂಬದ ಬಗ್ಗೆ, ಮತ್ತೆ ನಿಮ್ಮ ಪರಂಪರೆ ಮುಂದುವರಿಸ್ತಾ ಇದ್ದಾರೆ ನಿಮ್ಮ ಮಗ. ನಮ್ಮ ಪರಂಪರೆ ಮುಂದುವರಿಬೇಕು ಅನ್ನುವಂತ ಉದ್ದೇಶ ನಮ್ಮದು. ಮೂರನೇ ತಲೆಮಾರು ನನ್ನದ್ದಾಯ್ತು, ನಾಲ್ಕನೇ ತಲೆಮಾರು ಪಲ್ಲವಿಸಬೇಕು, ಕುಡಿ ಮೂಡಬೇಕೆನ್ನುವಂತ ಉದ್ದೇಶದಿಂದ ನಮ್ಮ ಮಗನಿಗೂ ಯಕ್ಷಗಾನವನ್ನೇ ಅಭ್ಯಾಸ ಮಾಡಿಸಿದ್ದೆ ಪಲ್ಲವ ಅಂತ. ಅದೇ ಹಾಗೆ ನಾಲ್ಕನೇ ತಲೆಮಾರು ಬೆಳಿಬೇಕು ಅನ್ನುವಂತ ಉದ್ದೇಶ ಇದೆ. ಕೌಟುಂಬಿಕವಾಗಿಯೂ ಕೂಡ ನೀವು ಕೌಟುಂಬಿಕವಾಗಿಯೂ ಸಹ ಸಂತೃಪ್ತಿಯನ್ನು ಹೊಂದಿದ್ದೆ. ಸಾವಿತ್ರಿ ಎನ್ನುವಂತ ಸದ್ಗೃಹಿಣಿ ನನಗೆ ಅನುಕೂಲೆಯಾಗಿದ್ದಾಳೆ. ಒಬ್ಬಳು ಮಗಳು, ಮಗಳಿಗೆ ಮದುವೆ ಆಗಿದೆ. ಅಳಿಯ ಪ್ರಿನ್ಸಿಪಾಲ್ ಇದೆ ಡಿಗ್ರಿ ಕಾಲೇಜ್. ಸಂತೃಪ್ತ ಜೀವನ ಅನ್ನೋದಕ್ಕೆ ಎರಡು ಮಾತಿಲ್ಲ. ಮರಳಿ ಮಾತ್ರ ಸಂಸ್ಥೆಗೆ ಈ ಬಾರಿ ಅಂದ್ರೆ ಈ ವರ್ಷವೇ ನಾನು ಮೇಡ ಕೈದ್ ಮಾಡಬೇಕು. ಪುಸ್ತಕ ಎಲ್ಲ ಬರೆದು ಒಂದು ಅಭಿನಂದನಾ ಕಾರ್ಯಕ್ರಮ ಮಾಡಿ ಅಂದ್ರೆ ಹೀಗೆ ತರಬೇತಿ ನೀಡ್ತಾ ಇರುವುದಂತ ಆಲೋಚನೆ ಮಾಡಿದ್ದು. ಆದ್ರೆ ಅದಕ್ಕೆ ಅವಕಾಶ ಬರಲಿಲ್ಲ. ಬ್ರಹ್ಮಲಿಂಗೇಶ್ವರ ಮತ್ತೆ ಕರೆಸ್ಕೊಂಡ ಅಂದ್ರೆ ಪ್ರಥಮವಾಗಿ ನಾನು ತಾಳ ಹಿಡಿದಿದ್ದು ಮಾಡ್ಕಟ್ಟೆ ಮಾಡಿದ್ರು. ಇದು 82 ಇರಬಹುದು, 82 83. ಈಗ ಪುನಃ 24ನೇ ಇಸ್ವಿಯಲ್ಲಿ ಪುನಃ ಅದು ಮಾಡ್ಕಟ್ಟೆ ರಂಗವನ್ನು ಏರೋ ಸಮಯ. ಯಜಮಾನರು ಅಲ್ಲಿಯ ಮುಕ್ತೇಶ್ವರರು ಎಲ್ಲ ಬೇರೆ ಆಗಿದ್ರು. ಮತ್ತು ಪುನಃ ಈಗ 42 ವರ್ಷದ ಮೇಲೆ ಮತ್ತೆ ನನಗೊಂದು ಆಸೆ ಇದ್ದಿತ್ತು ಮೇಡಮ್ ತಿರುಗಾಟ ಒಂದು ಅಲ್ಲಿ ಮುಕ್ತಾಯ ಮಾಡಿದ್ರು ಒಳ್ಳೇದಿತ್ತು ಅಂತ. ಅದು ಹಾಗೆ ಆಯ್ತು. ರೋಗಿ ಬಯಸಿದ್ದು ಹಾಗೆ ಆಯ್ತು. ಈಗ 24-25 ಇಸ್ವಿಯಲ್ಲಿ ಒಂದು ತಿರುಗಾಟ ಮಾಡಿ ನನ್ನದೊಂದು ದೊಡ್ಡ ಉದ್ದೇಶ. ಹೌದು, ನೀವು ಆಗ ಹೇಳ್ತಾ ಇದ್ರಿ. ಹೌದು, ಒಂದಿಷ್ಟು ಪುಸ್ತಕಗಳನ್ನ. ಹೌದು, ಅಂದ್ರೆ ನಮಗೂ ಈಗ ಕೆಲವು ಒಂದು ಸಮಸ್ಯೆ ಈ ಯಕ್ಷಗಾನ ಮೊಟ್ಟುಗಳು ಅಂತ. ಯಕ್ಷಗಾನ ಮೊಟ್ಟುಗಳು ಅಂದ್ರೆ ಹೆಚ್ಚಿಗೆ ಮೊಟ್ಟುಗಳಿರುವುದೇ ಈ ಪಾರ್ಥಿಸುಬ್ಬನ ದಶಮ ಕೃತಿ. ಉದಾಹರಣೆಗೆ ಸೀತಾ ಕಲ್ಯಾಣದಿಂದ ಬಂತು. ಸೀತಾ ಕಲ್ಯಾಣ, ಯಜ್ಞ ರಕ್ಷಣೆ, ಸೀತಾ ಕಲ್ಯಾಣ, ಪಟ್ಟಾಭಿಷೇಕ, ಹಾಗೆ ಪಂಚವಟಿ, ವಾಲಸುಗ್ರೀವ ಕಾಳಗ, ಉಂಗುರ ಸಂಧಿ, ಹಾಗೆ ಅಂಗದ ಸಂತಾನ, ಕೃಷ್ಣ ಚರಿತೆ, ಇದೆಲ್ಲದ್ದೇ ಪ್ರಸಂಗ. ಆಮೇಲೆ ಐರಾವತ ಅಂತ ಕೊನೆಯದಂತು ಸಭಾಲಕ್ಷಣ. ಇಷ್ಟು ದಶಮ ಕೃತಿ ಅದು. ಪಾರ್ಥಿಸುಬ್ಬನವರು ಅಂದ್ರೆ ಮಹಾಕವಿಯವರು. ಹೌದು, ಯಕ್ಷಗಾನ ಯಕ್ಷಗಾನದ ಹಾಡುಗಳಿಗೆ ಹಾಡುಗಳಲ್ಲಿ ಹೆಚ್ಚು ಮೊಟ್ಟುಗಳನ್ನು ಪೋಣಿಸಿದವರು ಪಾರ್ಥಿಸುಬ್ಬನವರು. ಅದು ಬಿಟ್ಟರೆ ಮುದ್ದಣ್ಣ ಕವಿ ಅಂತ ಕೇಳಿರ್ಬೋದು, ರತ್ನಾವತಿ ಕಲ್ಯಾಣ, ಕುಮಾರ ವಿಜಯ. ಈ ಪ್ರಸಂಗಗಳಲ್ಲಿ ವಿಶೇಷ ರೀತಿಯ ವಿವಿಧ ಮೊಟ್ಟುಗಳು ಅಂದ್ರೆ ಒಂದೆರಡು ಮೊಟ್ಟ ಅಲ್ಲ, ಸಾಮಾನ್ಯ 300-400 ಮೊಟ್ಟ ಇರಬಹುದೇನೋ. ಅಂದ್ರೆ ಸ್ಟೈಲ್, ಯಕ್ಷಗಾನದ ಸ್ಟೈಲ್, ಶೈಲಿ, ಒಂದು ಪದ್ಯದ ಅಳತೆ ಅಂತ ಇರ್ತದೆ ಅದು. ಆ ರೀತಿಯ ಮೊಟ್ಟುಗಳು ಅದು ನಾವೀಗ ಎಲ್ಲವನ್ನು ಕೇಳಲಿಲ್ಲ, ಯಾಕೆಂದ್ರೆ ಹಿರಿಯ ಭಾಗವತರಿಂದ ಕೇಳುವಂತ ಅವಕಾಶ ಸಿಗಲಿಲ್ಲ ನಮಗೆ. ಕೆಲವೊಂದು ಪ್ರಸಂಗ ಕೇಳಿದ್ದೇವೆ, ಉದಾಹರಣೆಗೆ ಲಂಕಾ ದಹನ ಉಪ್ಪೂರದಿಂದ ಕೇಳಿದ್ದೇವೆ ಯಾವ ರೀತಿ ಆಡಿಸ್ತಿದ್ದಾರೆ ಅಂತ. ಮತ್ತೆ ಕೃಷ್ಣ ಚರಿತೆ ನರಸಿಂಹದಾಸರಿಂದ ಕೇಳಿದ್ದೆ. ಆಮೇಲೆ ಪಂಚವಟಿ ವಾಲಿಸುಗ್ರೀವರ ಕಾಳಗ ನೀಲಾವರ ರಾಮಕೃಷ್ಣಯ್ಯ ಅಂದ್ರೆ ಪುಂಜಾಲ ಶೈಲಿಯಿಂದಲೇ ಬಂದವರು, ಅವರಿಂದಲೇ ಕೇಳಿದ್ದೆ. ಒಂದು 3 ಪ್ರಸಂಗವನ್ನು ಕೇಳಿದ್ದು ಬಿಟ್ಟರೆ ಮತ್ತು ಉಳಿದಂತ ಒಂದು 7 ಪ್ರಸಂಗದ ಪದ್ಯಗಳನ್ನು ನಾವೆಲ್ಲ ಕೇಳಲಿಲ್ಲ. ಒಟ್ಟು ಒಂದು ಅಂದಾಜಿನ ಪ್ರಕಾರ ಈಗ ಹಾಡಬಹುದೇನೋ ಅಂತ ಹಾಡೋದು ಬಿಟ್ಟರೆ ಅದಕ್ಕೊಂದು ಸರಿಯಾದಂಥ ಒಂದು ವ್ಯವಸ್ಥೆ ಇಲ್ಲ. ಈಗ ನಾನೊಬ್ಬನೇ ಅಲ್ಲ, ಈಗ ನಮ್ಮ ಸಮಕಾಲೀನ ಭಾಗವತರು ಯಾರಿಗೂ ಇದನ್ನು ಹಾಡಲಿಕ್ಕೆ ಆಗೋದಿಲ್ಲ ಅಂತ ನನಗೆ ಗೊತ್ತುಂಟು. ಆ ರೀತಿಯ ಒಂದು ಜಿಗುಟು ಪದ್ಯಗಳು ಎಲ್ಲ ಅಲ್ಲ,
ಕೆಲವು ಬಾರಿ ಸಿಗ್ತು ಪದ್ಯಗಳಿಗೆ. ಈಗ ಉದಾಹರಣೆಗೆ ನಾವು ಕೆಲವರಿದ್ದೇವಲ್ಲ ನಮ್ಮ ಸಮಕಾಲೀನ, ಕೆ ಪಿ ಹೆಗಡೆ ಹೌದು, ನಾನು ಹೌದು, ಕೆಲವು ಭಾಗವತಿದ್ದೇವೆ. ಅದರ ನಂತರ ಕೆಲವು ಮೈರು ಎಲ್ಲ ನಮ್ಮ ಸಮಕಾಲೀನವ್ರಿ ಬಿಡಿ, ಎಲ್ಲ ಒಂದು 40 ತಿರುಗಾಟ ಆದವರೇ ಎಲ್ಲ. ನಮಗಿಂತ ಕೆಳಗಂದ್ರೆ ರಾಘವೇಂದ್ರ ಜನಸಾಲೆ, ಇಲ್ಲೂರು, ಇವರೆಲ್ಲ ನಮಗೆ ಸ್ವಲ್ಪ ಜೂನಿಯರ್. ಯಾರಿಗೂ ಈ ಪದ್ಯಗಳನ್ನು ಪೂರ್ತಿ ಪೂರ್ಣ ರೀತಿಯಲ್ಲಿ ಹಾಡ್ಲಿಕ್ಕೆ ಬರೋದಿಲ್ಲ ಅಂತ ನಾನು ತಿಳಿದುಕೊಂಡಿದ್ದೇನೆ. ಅಂದ್ರೆ ನನಗೂ ಬರೋದಿಲ್ಲ ಆ ಉದ್ದೇಶದಿಂದ. ಡೈರೆಕ್ಷನ್ ಇಲ್ಲ, ಡೈರೆಕ್ಷನ್ ಅಂದ್ರೆ ಹಿರಿಯ ಭಾಗವತ ಡೈರೆಕ್ಷನ್ ಇಲ್ಲ ಅದಕ್ಕೆ. ಉದಾಹರಣೆಗೆ ಈಗ ಸದಾನಂದ ಇದ್ದಾರೆ ಅಂತ ಕೇಳಿರ್ಬೋದು ಭಾಗವತರು, ಅವರು ಸ್ವಲ್ಪ ಅನುಭವಿಸ್ತೇವೆ, ಸ್ವಲ್ಪ ಪ್ರಮಾಣದ ಅನುಭವಿಸ್ತೇವೆ ಅಂತ ನಾನು ತಿಳಿದುಕೊಂಡಿದ್ದೆ. ಆ ಉದ್ದೇಶದಿಂದ ಈ ದಶಮ ಕೃತಿಗಳನ್ನ ಮೊಟ್ಟುಗಳ ಸಂಶೋಧನೆ ಅಂತ ಒಂದು 200-250 ಪದ್ಯಗಳನ್ನು ಬರೆದಿದ್ದೆ ನಾನು. ಅದಕ್ಕೆ ಒಂದು ಕೋಷ್ಟಕ ಹಾಕಿ ಅಕ್ಷರಕಾರಗಳನ್ನು ಹಾಕಿ ಅರ್ಥಸಹಿತ ಮೊಟ್ಟುಗಳ ಸಂಶೋಧನಾ ಗ್ರಂಥ. ಅದಕ್ಕೆ ಅಕ್ಷರಕಾಲ ಹಾಕಿ ಎಷ್ಟು ಅಕ್ಷರ ಗೇಳಿಬೇಕು, ಯಾವ ರೀತಿಯಲ್ಲಿ ಹೋಗ್ಬೇಕು, ಯಾವ ತಾಳದಲ್ಲಿ ಹೇಳಬಹುದು ಅದನ್ನ ಅನ್ನೋದನ್ನ ಬರ್ದಿದ್ದೆ. ಅದೊಂದು ಪುಸ್ತಕ. ಅದಾದ್ಮೇಲೆ ಅದೇ ರಾಮಾಯಣದ ಪ್ರಸಂಗಗಳೇ, ಒಂದು ಕರದೂಷಣ ತ್ರಿಶಿರ ಸೀತಾಪಹಾರದವರೆಗೆ, ಅಲ್ಲಿಂದ ವಾಲಿಮೋಕ್ಷ ವಾಲಿಸುಗ್ರೀವರ ಕಾಳಗ, ಆಮೇಲೆ ಉಂಗುರ ಸಂಧಿ ಅಂದ್ರೆ ಅಲ್ಲಿ ತಲೆವರಿಗೂ ಬಂತು, ಲಂಕಾ ದಹನದವರಿಗೂ ಬಂತು. ಅದಾದ್ಮೇಲೆ ಕೃಷ್ಣ ಚರಿತೆ, ಒಟ್ಟಿಗೆ 6 ಪ್ರಸಂಗಗಳನ್ನ ಅರ್ಥ ಸಹಿತ ಬರೆದಿದ್ದೇನೆ. ಅಂದ್ರೆ ಶಾಲೆಯ ಮಕ್ಕಳಿಗೆ ಅನುಕೂಲವಾಗಿ ನಾವು ಸಾಕು ಶಾಲೆ ನಡೆಸ್ತೇವಲ್ಲ, ಅದಕ್ಕೆ ಸರಿಯಾಗಿ ನಾವು ಮಕ್ಕಳಿಗೆ ಬೇಕು. ನನಗೆ ನಮಗಂತಲ್ಲ, ಬೇರೆ ವಿದ್ಯಾರ್ಥಿಗಳು ಬೇರೆ ಸಂಘ ಸಂಸ್ಥೆಗಳು ಕೇಳಿದ್ರೆ ಅದಕ್ಕೊಂದು ಅವಕಾಶ ಮಾಡಿಕೊಡುವಂತ ಒಂದು 6 ಪ್ರಸಂಗ ಬರ್ತಿದ್ದೆ. ಈ ಪ್ರಸಂಗಗಳನ್ನ ಮತ್ತೆ ಈ ಮಟ್ಟು ಸಂಶೋಧನೆ ಈ ಗ್ರಂಥವನ್ನ ಹಾಗೂ ಅಭಿನಂದನಾ ಗ್ರಂಥ ಅಂತ ನನ್ನ ಯಕ್ಷಗಾನದ ಜೀವನ ಯಾನ ಈ ಗ್ರಂಥವನ್ನ ಬರೆದು ಬಿಡುಗಡೆ ಮಾಡಿ ಅಭಿನಂದನಾ ಕಾರ್ಯಕ್ರಮ ಮಾಡಿ ನಿವೃತ್ತಿ ಹೊಂದುವಂತ ಆಶಯವನ್ನು ಇಟ್ಕೊಂಡಿದ್ದೆ. ನಿಮ್ಮ ಮಟ್ಟು ಸಂಶೋಧನಾ ಗ್ರಂಥ ಮತ್ತೆ ಈ ರಾಮಾಯಣದ ಪ್ರಸಂಗಗಳೆಲ್ಲ ಇವೆ ಅಲ್ಲ, ಅವೆಲ್ಲವೂ ಕೂಡ ಮುಂದಿನ ತಲೆಮಾರಿಗೂ ಕೂಡ ಒಂದು ಸಂಗ್ರಹ ಯೋಗ್ಯ ಕೃತಿಗಳಾಗಿವೆ. ನಿಜಕ್ಕೂ ಸಂಗ್ರಹ ಮಾಡಲೇಬೇಕು. ಅಂದ್ರೆ ಯಾವ ರೀತಿಯಲ್ಲಿ ಪ್ರಸಂಗ ಹೋಗ್ಬೇಕು, ಯಾವ ಯಾವ ವಿಷಯಗಳು ಬೇಕು, ಆ ರೀತಿಯ ಒಂದು ಸರಿಯಾದಂತ ಒಂದು ನಿರ್ದೇಶನದಲ್ಲಿ ಬರ್ತಿದ್ದೇನೆ. ಅರ್ಥವು ಬಹಳ ಉದ್ದ ಇಲ್ಲದೆ ಚುಟುಕಾಗಿ 1-2.5-3 ಗಂಟೆಯೊಳಗಿನ ಒಂದೊಂದು ಪ್ರಸಂಗ ಆ ರೀತಿಯಲ್ಲಿ ಬರ್ತಿದ್ದೇನೆ. ಅದನ್ನ ಬಿಡುಗಡೆ ಮಾಡಬೇಕಂತ ದೊಡ್ಡ ಆಶಯವನ್ನು ಹೊತ್ತು, ಅಂದ್ರೆ ನನ್ನದ್ದು ಆವಾಗಲೇ ಇದ್ದಿತ್ತು, ಅಮೃತೇಶ್ವರಿ ಮಠದಲ್ಲಿ ಅನಂತ ಶ್ರೀಕುಂದರ ನೇತೃತ್ವದಲ್ಲೇ ಈ ಕಾರ್ಯಕ್ರಮ ಆಗ್ಬೇಕಂತ ಒಂದು ಆಸೆ ಇಟ್ಕೊಂಡಿದ್ದೆ. ಆಮೇಲೆ ಅವ್ರ ಹತ್ರ ಕೇಳಿದ್ದೆ, ಅಡ್ಡಿಲ್ಲಪ್ಪ ತೊಂದರೆ ಇಲ್ಲ ಅಂತ ಹೇಳಿದ್ರು. ಮೊನ್ನೆ ಅವರ ನೇತೃತ್ವದಲ್ಲಿ ಅವರೇ ಗೌರವಾಧ್ಯಕ್ಷರು, ಪೂರ್ಣ ಹೊಣೆಗಾರಿಕೆ ಅವರ ಮೇಲೆ ಹೊರಿಸಿದ್ದೇನೆ. ಇನ್ನು ಮತ್ತೆ ನನ್ನ ಅಭಿಮಾನಿ ದೇವರುಗಳು, ನನ್ನ ಶಿಷ್ಯ ವೃಂದದವರು ಇದಕ್ಕೆಲ್ಲವರೂ ಕೈ ಜೋಡಿಸಿದ್ರೆ ಕಾರ್ಯಕ್ರಮ ಯಶಸ್ಸಾಗುವುದೆಂದು ಭಾವಿಸುತ್ತೇನೆ. ನಿಮ್ಮ ಆಶಯ ಪೂರೈಸಲಿ ಅನ್ನೋದೇ ನಮ್ಮ ಆಶಯವೂ ಕೂಡ, ನಿಮ್ಮ ಅಭಿಮಾನಿಗಳ ಆಶಯವೂ ಕೂಡ ಅದೇ ಆಗಿದೆ ಅಂತ ನನಗೆ ಅನಿಸುತ್ತೆ. ಸರಿ, ಇಷ್ಟೊತ್ತು ನಿಮ್ಮ ಜೊತೆಗೆ ನಮಗೆ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಪ್ರೀತಿಯ ಧನ್ಯವಾದಗಳು. ಇದು ಈ ಹೊತ್ತಿನ ವಿಶೇಷ. ಮತ್ತೊಂದು ವಿಶೇಷ ಸಂದರ್ಶನದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ನಮಸ್ಕಾರ.